ಹೈ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸ್ನೇಹಿತರೆ ಇವತ್ತು ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ದು ನೋಡೋಣ ಒನ್ ವೀಕ್ ಕ್ಲಾಸ್ ಒನ್ ವೀಕ್ ಜೂನ್ ಟ್ವೆಂಟಿ ಫಸ್ಟಿಂದ ಟ್ವೆಂಟಿ ಸೆವೆಂತ್ ತನಕ ಓಕೆ ಎರಡು ಸಾವಿರದ ಇಪ್ಪತ್ತು ಏನು ಪ್ರಮುಖವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಲೈಕ್ ಇನ್ನೊ ಟಿ ಬಿದ ಒಂದು ರಿಪೋರ್ಟ್ ಬಂದಿದೆ ಇಂಡಿಯನ್ ಟಿ ಬಿ ರಿಪೋರ್ಟ್ ಇದೆ ಯುಕ್ತಿ ಟೂ ಪಾಯಿಂಟ್ ಜೀರೋ ಅಂತ ಪ್ರೋಗ್ರಾಮ್ ಇದೆ ಓಕೆ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ತೊಗೊಂಡಿರ್ತೀನಿ ಇದು ನಾವು ಹೆಂಗೆ ಪ್ರಿಪೇರ್ ಮಾಡಿದ್ದೀವಿ ಅಂದರೆ ಕೆ ಎಸ್ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಸಿ ಎಲ್ಲ ಎಕ್ಸಾಮ್ಗೆ ಹೋಗಬೇಕು ಸೊ ಆ ರೀತಿ ಒಂದು ಕಂಪ್ರೆನ್ಸಿವ್ ವೀಕ್ಲಿ ಕರೆಂಟ್ ಅಫೇರ್ಸ್ ತಂದಿರತಕ್ಕಂಥದ್ದು ಫೈನ್ ಓಕೆ ಬನ್ನಿ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಮ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಸರ್ಚ್ ಮಾಡಿದ್ರೆ ನೀವು ಟೆಲಿಗ್ರಾಮಲ್ಲಿ ಅಟ್ ಪುನೀತ್ ಫೋರಮ್ ಅಂತ ಕೊಟ್ಟರೆ ಬರುತ್ತೆ ನೋಡಿ ಪುನೀತ್ ಫೋರಮ್ ಅಂತ ಕೊಟ್ಟರೆ ಬರುತ್ತೆ ಲಿಂಕು ಅಲ್ಲಿ ಸರ್ಚ್ ಮಾಡಿದ್ರೆ ನೀವು ಇದಾಗುತ್ತೆ ಇಲ್ಲಿ ನೀವು ಜಾಯ್ನ್ ಆಗ್ಬೋದು ಡೈಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಕ್ವೀಸಸ್ನ ಕಳಿಸ್ತಾ ಇರ್ತೀನಿ ನಾನು ಹಾಕ್ತಾ ಇರ್ತೀನಿ ಯು ಕ್ಯಾನ್ ಅಟೆಂಡ್ ದಟ್ ಕ್ವೀಸಸ್ ಓಕೆ ಮತ್ತು ಸಬ್ಜೆಕ್ಟ್ ವೈ ಕ್ವೀಸಸ್ ಇರುತ್ತೆ ಜಾಬ್ ರಿಲೇಟೆಡ್ ಪಿ ಡಿ ಎಫ್ಸ್ ಇರುತ್ತೆ ನೋಟಿಫಿಕೇಶನ್ ಸಿಗುತ್ತೆ ನಿಮಗೆ ಅಂದರೆ ಕಂಪ್ರೆನ್ಸಿವ್ ಆಗಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಪ್ರಿಪೇರ್ ಆಗ್ತೀರ ಅದಕ್ಕೆ ಹೆಲ್ಪ್ ಆಗ್ತಕ್ಕಂಥದ್ದು ಸೊ ಇನ್ ಅನ್ ಅಕಾಡೆಮಿ ಗೊತ್ತಿರೋ ನಿಮಗೆ ಇದು ಸ್ಟಡಿ ಫ್ರಮ್ ಹೋಮ್ ಓಕೆ ಎ ಎಮ್ ಐ ಆಪ್ಷನ್ಸ್ ಇದೆ ನೀವು ಪ್ಲಸ್ ಕೋರ್ಸಸ್ನ ಆಯ್ಕೆ ಮಾಡಿಕೊಂಡೆ ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಆ್ಯಂಡ್ ಸ್ಪೆಷಲ್ ಕ್ಲಾಸಸ್ ನಿಮಗೆ ಲಭ್ಯ ಇದೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇದೆ ಪರ್ ಡೇ ನಿಮ್ಗೆ ಹದಿನೆಂಟು ರೂಪಾಯಿ ಬಿಡ್ತಕ್ಕಂಥದ್ದು ಅಂದರೆ ಸ್ಪೆಷಲ್ ಕ್ಲಾಸಸ್ನ ಪ್ಲಸ್ ಕ್ಲಾಸಸ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸ್ಪೆಷಲ್ ಕ್ಲಾಸಸ್ಗೆ ನಿಮ್ಗೆ ಫ್ರೀ ಇರುತ್ತೆ ಓಕೆ ಸ್ಪೆಷಲ್ ಕ್ಲಾಸ್ ಅಂದರೆ ಫ್ರೀ ಕ್ಲಾಸ್ ಅಂತ ಅರ್ಥ ಅನ್ನ ಅಕಾಡೆಮಿ ಆ್ಯಪಲ್ಲಿ ನೀವು ನೋಡ್ತಕ್ಕಂಥದ್ದು ಫೈನ್ ಸೊ ಇದ್ರ ಜೊತೆಗೆ ನಾನು ನಿಮ್ಗೆ ಹೇಳಿದೆ ಸ್ಪೆಷಲ್ ಕ್ಲಾಸಸ್ ಇರುತ್ತೆ ಅಂತ ಫ್ರೀ ಕ್ಲಾಸಸ್ಸು ಡೈಲಿ ನಿಮಗೆ ಅನ್ನ ಅಕಾಡೆಮಿ ಆ್ಯಪಲ್ಲಿ ನಡೀತಾ ಇರುತ್ತೆ ಟಾಪ್ ಎಜುಕೇಟರ್ಸಿಂದ ಮತ್ತೆ ಫೌಂಡೇಶನ್ ಕೋರ್ಸಸ್ ಕೂಡ ಲಾಂಚ್ ಆಗಿದೆ ಕೆ ಎ ಎಸ್ಗೋಸ್ಕರ ಬ್ಯಾಚ್ ಎ ಬಿ ಸಿ ಡಿ ಕೂಡ ಆಗಿದೆ ಸಿ ನಿಮಗೆ ಕನ್ನಡ ಮೀಡಿಯಂ ಬ್ಯಾಚಸ್ ಇದೆ ಇದು ಇಂಗ್ಲೀಷ್ ಮೀಡಿಯಂ ಎ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವಿಂದ ಮಾಡಿರ್ತಕ್ಕಂಥ ಬ್ಯಾಚು ಇಲ್ಲೆಲ್ಲ ಎಜುಕೇಟರ್ಸ್ ನಿಮಗೆ ಟೀಚ್ ಮಾಡ್ತಾರೆ ಮತ್ತು ಇಲ್ಲಿ ನಿಮಗೆ ಏನೊಂದು ಅಂದರೆ ಒಂದೊಂದು ಸಬ್ಜೆಕ್ಟ್ಗೆ ಎರಡರಿಂದ ಮೂರು ಎಜುಕೇಟರ್ಸ್ ಇರ್ತಾರೆ ನೀವು ಯಾರು ಬೇಕಾದ್ರೂ ಫಾಲೋ ಮಾಡ್ಬೋದು ಅದರ ಪಿ ಡಿ ಎಫ್ ನೋಟ್ಸು ಕೂಡ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು ಫೈನ್ ಸೊ ಇದರ ಒಂದು ಸಬ್ಸ್ಕ್ರಿಪ್ಷನ್ಸ್ ರೇಟ್ ನಿಮಗೆ ಬೇಕು ಅಂದರೆ ನೋಡಿ ಒಂದು ಮಂತ್ಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಯಿತಾ ಒಂದು ಮಂತ್ಗೆ ತೌಸಂಡ್ ಫೋರ್ ಹಂಡ್ರೆಡ್ ನೀವು ಹೆಚ್ಚು ಮಂತ್ ತೊಗೊಂಡ್ರೆ ಅದರ ರೇಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ತ್ರೀ ಮಂತ್ಸ್ಗೆ ತೌಸಂಡ್ ಒನ್ ಸಿಕ್ಸ್ಟಿ ಸೆವೆನ್ ರುಪೀಸ್ ಬೀಳುತ್ತೆ ಓಕೆ ತ್ರೀ ಮಂತ್ಸ್ಗೆ ಅಂದರೆ ಪರ್ ಮಂತ್ ತೌಸಂಡ್ ಒನ್ ಸಿಕ್ಸ್ಟಿ ಸೆವೆನ್ ಬೀಳುತ್ತೆ ನೋಡಿ ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಆಯಿತು ನೀವು ಟ್ವೆಲ್ ಮಂತ್ಸಿಗೆ ನೋಡಿ ಇಲ್ಲಿ ಟ್ವೆಲ್ ಮಂತ್ಸ್ ನೋಡಿ ಐನೂರ ಎಂಬತ್ತ್ಮೂರು ರೂಪಾಯಿ ಒಂದು ಮಂತ್ಗೆ ಇಲ್ಲಿ ಸಾವಿರದ ನಾನ್ನೂರು ರೂಪಾಯಿ ಇರೋದು ಐನೂರ ಎಂಬತ್ಮೂರು ನಿಮಗೆ ಆಲ್ಮೋಸ್ಟ್ ತ್ರೀ ಫೋರ್ ಒನ್ ಫೋರ್ ತ್ರೀ ಫೋರ್ತ್ ಅಷ್ಟು ಕಮ್ಮಿ ಆಯಿತು ಅಲ್ವಾ ಅದರ ಮುಕ್ಕಾಲು ಭಾಗ ಅಷ್ಟು ಕಮ್ಮಿ ಆಗಿದೆ ಪರ್ ಮಂತ್ಗೆ ಮತ್ತು ಇಲ್ಲಿ ಇ ಎಮ್ ಐ ಆಪ್ಷನ್ಸ್ ಕೂಡ ನಿಮ್ಗೆ ಲಭ್ಯ ಆದರೆ ಇರೋದರಿಂದ ಇ ಎಮ್ ಐ ಆಪ್ಷನ್ಸ್ ಕೂಡ ನೀವು ತೊಗೋಬೋದು ಮತ್ತು ಇದಕ್ಕೂ ನಿಮಗೆ ಇದೆ ನನ್ನ ಒಂದು ಪುನೀತ್ ಲೈವ್ ಅಂತ ಒಂದು ಡಿಸ್ಕೌಂಟ್ ರೆಫ್ರಲ್ ಕೋಡ್ನ ಯೂಸ್ ಮಾಡ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಪುನೀತ್ ಪಿ ಯು ಎನ್ ಡಬ್ಲ್ಯೂ ಟಿ ಎಲ್ ಐ ವಿ ಯೂಸ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಕೆ ಸ್ಪ್ರಿನ್ಸ್ ಟೂ ತೌಸಂಡ್ ಟ್ವೆಂಟಿ ಟೆಸ್ಟ್ ಕೂಡ ಲಾಂಚ್ ಮಾಡಿದ್ದಾರೆ ಅದಕ್ಕೂ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ಒಂದು ರೆಫ್ರಲ್ ಕೋಡ್ನ ಯೂಸ್ ಮಾಡಿದ್ರೆ ಪುನೀಟ್ ಲೈವ್ ಅಂತಕ್ಕಂಥದ್ದು ಫೈನ್ ಓಕೆ ಸೊ ಇವಾಗ ನಾವು ಒಂದೊಂದೇ ನಾವು ಮಾಡ್ತಾ ಹೋಗೋಣ ಅಂಕಿ ಅಂಶ ನೋಡಿ ಇಲ್ಲಿ ನಾನು ಕನ್ನಡನು ಇರುತ್ತೆ ಇಂಗ್ಲೀಷ್ ಇರುತ್ತೆ ಫೈನ್ ಕನ್ನಡ ಇರುತ್ತೆ ಎಕ್ಸ್ಪ್ಲೇಷನ್ ಇಂಗ್ಲೀಷ್ ಇರುತ್ತೆ ಮಧ್ಯ ಮಧ್ಯೆ ಕನ್ನಡ ಕ್ವಶನ್ಸ್ ತಗೋತೀನಿ ಎಲ್ಲಿ ನಿಮಗೆ ಅರ್ಥ ಆಗಲ್ಲ ಅಲ್ಲಿ ಇಂಗ್ಲೀಷ್ ಕ್ವಶನ್ಸ್ ಕೂಡ ಮಧ್ಯ ಮಧ್ಯ ತಗೋತೀನಿ ಓಕೆ ನೋಡಿ ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ನಿಮ್ಗೆ ಗೊತ್ತಲ್ವಾ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಮಿನಿಸ್ಟ್ರಿ ಅಂತ ಬರ್ತಲ್ವಾ ಕೇಳಿದಿರಲ್ವಾ ಇದ್ರ ಪ್ರಕಾರ ಒಂದಷ್ಟು ಸೂಚನೆಗಳು ಬಿಡುಗಡೆ ಆಗಿದೆ ಅದರಲ್ಲಿ ಯಾವ್ದು ಸರಿ ಅಂತ ಕೇಳಿದ್ರು ಯಾವ್ದು ಸರಿ ನೀವು ಇಲ್ಲಿ ಕಮೆಂಟ್ ಮಾಡ್ಬೇಕು ನಾನು ನಿಮಗೆ ಟೆನ್ ಸೆಕೆಂಡ್ಸ್ ಕ್ಯಾಪ್ ಕೊಡ್ತೀನಿ ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ಕ್ಯಾಪ್ ಕೊಡ್ತೀನಿ ಓಕೆ ಫಿಫ್ಟೀನ್ ಸೆಕೆಂಡ್ಸ್ ಗ್ಯಾಪ್ ಆಫ್ಟರ್ ರೀಡಿಂಗ್ ಕ್ವಶನ್ ನಿಮಗೆ ಫಿಫ್ಟೀನ್ ಸೆಕೆಂಡ್ಸ್ ಗ್ಯಾಪ್ ಕೊಡ್ತೀನಿ ಸೊ ನೀವು ಆನ್ಸರ್ ಮಾಡ್ತಾ ಹೋಗಿ ಒಂದು ಎರಡು ಮೂರು ನಾಲ್ಕು ಓಕೆ ಯಾವ್ದು ಕರೆಕ್ಟು ಇಲ್ಲಿ ನಾನು ನಿಮ್ಗೆ ಆಪ್ಷನ್ಸ್ ತೊಗೋಬೇಕಾಯಿತು ಎ ಬಿ ಸಿ ಡಿ ಅಂತ ನೋಡಿ ನೋ ನೋ ಪ್ರಾಬ್ಲಮ್ ಯಾವ್ದಾವುದು ಕರೆಕ್ಟಾಗಿ ನೀವು ಚೆಕ್ ಮಾಡಿ ಒಂದು ಎರಡು ಆದರೆ ಒನ್ ಕಮ ಟು ಹಾಕಿ ತ್ರೀ ಕರೆಕ್ಟ್ ಆದರೆ ಒನ್ ಕಮ ಟು ಕಮ ತ್ರೀ ಹಾಕಿ ಈ ರೀತಿ ಒನ್ ಕಮ ಟು ಕಮ ಫೋರ್ ಹಾಕಿ ಈ ರೀತಿ ಯಾವ್ದು ಕರೆಕ್ಟ್ ಇದೆ ಹೇಳಿ ಸಿ ಪಿ ಐ ಗೊತ್ತಲ್ಲ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ ಓಕೆ ಇದು ಇಂಗ್ಲೀಷು ತಗೋತೀವಿ ನೋಡಿ ಇಂಗ್ಲೀಷ್ ಕ್ವೇಶನು ಇದೆ ನೋಡಿ ಡೋಂಟ್ ವರಿ ನೋಡಿ ವಿಚ್ ಆಫ್ ದ ಫಾಲೋಂಗ್ ಇಂಡಿಸ್ ಆರ್ ಕಂಪೈಡ್ ಬ್ ಸೆಂಟ್ರಲ್ ಸ್ಟಾಟಿಸ್ಟಿಕ್ ಆಫ್ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮೇಷನ್ ಸೊ ಅಂದರೆ ಯಾವುದನ್ನ ಅದನ್ನು ಮಾಡಿದೆ ಯಾವುದು ಸಿ ಎಸ್ ಒ ಮಾಡಿದೆ ಓಕೆ ಯಾವುದು ಸಿ ಪಿ ಐ ರೂರಲ್ ಸಿ ಪಿ ಐ ಅರ್ಬನ್ ರೂರಲ್ ಲೇಬರ ಇಂಡಸ್ಟ್ರಿಯಲ್ ವರ್ಕರ ಸಿ ಪಿ ಐ ಅಗ್ರಿಕಲ್ಚರ್ ಲೇಬರ ಯಾವ್ದು ಕರೆಕ್ಟು ಇಲ್ಲಿ ಆಪ್ಷನ್ಸ್ ಇರೋ ನೋಡಿ ಎ ಬಿ ಸಿ ಡಿ ಇದೆ ಯಾವುದನ್ನ ನೀವು ಕಮೆಂಟ್ ಮಾಡ್ಬೋದು ಟೆನ್ ಸೆಕೆಂಡ್ಸ್ ತೊಗೊಳ್ಳಿ ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ತೊಗೊಳ್ಳಿ ಕಮೆಂಟ್ ಮಾಡಿ ಕರೆಕ್ಟ್ ಏನ ಆಪ್ಷನ್ನು ಬಿನ ಡಿ ಡಿನ ಕರೆಕ್ಟ್ ಮಾಡಿ ಓಕೆ ಸಿಂಪಲ್ ಕ್ವೆಶನ್ ಸ್ನೇಹಿತರೆ ಇಲ್ಲಿ ನೀವು ನೀವು ಆರಾಮಾಗಿ ನೀವು ಆಪ್ಷನ್ಸ್ನ ನೀವು ಏನು ಮಾಡ್ಬೋದು ಡಿಲೀಟ್ ಮಾಡ್ತಾ ಬರ್ಬೋದು ಯಾಕೆ ಡಿಲೀಟ್ ಮಾಡ್ತಾ ಬರ್ಬೋದು ನಾನು ನಿಮಗೆ ನಂದು ಒಂದು ಲಾಸ್ಟ್ ಒನ್ ಮಂತಿಂದ ಏನು ನಾನು ವೀಕ್ಲಿ ಕರೆಂಟ್ ಅಫೇರ್ ಮಾಡ್ತಾ ಇದ್ದೀನಿ ಅಲ್ಲಿ ನಾನು ಲೇಬರ್ ರಿಪೋರ್ಟ್ ಅಂತ ಹೇಳಿದ್ದೆ ಅದನ್ನು ನೀವು ಓದಿದರೆ ನಿಮ್ಮ ಲೇಬರ್ ರಿಪೋರ್ಟ್ ಬಗ್ಗೆ ಗೊತ್ತಿದೆ ಅಂದರೆ ಇಲ್ಲಿ ಆಟೋಮ ಆಗಿ ಎಲ್ಲಿ ನೀವು ಯಾವ ಆಪ್ಷನ್ಸ್ ಬೇಕೋ ಆ ಆಪ್ಷನ್ಸ್ನ ಕ್ಯಾನ್ಸಲ್ ಮಾಡ್ತಾ ಬರ್ಬೋದು ಓಕೆ ಓಕೆ ಫೈನ್ ಮಾಡಿದ್ದೀರಲ್ಲ ಓಕೆ ಕರೆಕ್ಟ್ ಆನ್ಸರ್ ಏನು ಅಂದರೆ ಇಲ್ಲಿ ಸಿ ಪಿ ಐ ರೂರಲ್ ಮತ್ತು ಅರ್ಬನ್ ಸಿ ಪಿ ಐ ರೂರಲ್ ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಗೊತ್ತಲ್ಲ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಗೊತ್ತಲ್ಲ ನಿಮಗೆ ಹಣದುಬ್ಬರ ಕ್ಯಾಲ್ಕುಲೇಟ್ ಮಾಡೋದಲ್ವಲ್ವ ಇನ್ಫ್ಲೇಷನ್ ಸೊ ಇಲ್ಲಿ ತುಂಬ ಡೀಟೇಲ್ ಆಗೋಗಲ್ಲ ಓಕೆ ಸಿ ಪಿ ಐ ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ನಾವು ಗ್ರಾಹಕರು ಏನು ಪರ್ಚೇಸ್ ಮಾಡ್ಕೊತಾರೆ ಅಲ್ಲಿ ಈಗ ಇದನ್ನ ಕನ್ನಡದಲ್ಲಿ ಸಗಟು ವ್ಯಾಪಾರ ಇದನ್ನ ಕನ್ಸ್ಯೂಮರ್ ಅಲ್ವಾ ಇದು ಕನ್ಸ್ಯೂಮರ್ ಇದು ಸಗಟು ಇದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಡಬ್ಲ್ಯೂ ಪಿ ಐ ಇದು ಸಗಟು ವ್ಯಾಪಾರ ಓಕೆ ಸೂಚ್ಯಾಂಕ ಓಕೆ ಕನ್ಸ್ಯೂಮರ್ ಗ್ರಾಹಕರ ವ್ಯಾಪಾರ ಸೂಚ್ಯಾಂಕ ಅಂತ ಕರಿತೀವಿ ಕನ್ನಡದಲ್ಲಿ ಸೊ ಇಲ್ಲಿ ನಾವು ಇನ್ಫ್ಲೇಷನ್ ಹಣದುಬ್ಬರ ಕ್ಯಾಲ್ಕುಲೇಟ್ ಮಾಡೋದು ಸಿ ಪಿ ಐ ಓಕೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇಂದ ಅರ್ಥ ಮಾಡ್ಕೊಳ್ಳಿ ಡಬ್ಲ್ಯೂ ಪಿ ಐ ಇಂದ ಅಲ್ಲ ಇಂಡಿಯಾದಲ್ಲಿ ಓಕೆ ಅರ್ಥ ಮಾಡ್ಕೊಳ್ಳಿ ಇದನ್ನು ಕ್ವಶನ್ ಕೇಳ್ತಾನೆ ಫೈನ್ ಸೊ ಇವಾಗ ನಾವು ಬಂದ್ರೆ ಇದು ಸಿ ಪಿ ಐ ರೂರಲ್ ಮತ್ತು ಅರ್ಬನ್ ಸಿ ಎಸ್ ಒ ಕಂಡಕ್ಟ್ ಮಾಡುತ್ತೆ ಓಕೆ ಸಿ ಎಸ್ ಒ ಕಂಡಕ್ಟ್ ಮಾಡುತ್ತೆ ಹಾಗಾದ್ರೆ ಇದನ್ನೆಲ್ಲ ಯಾರು ಕಂಡಕ್ಟ್ ಮಾಡ್ತಾರೆ ಸಿ ಪಿ ಐ ಇಲ್ಲಿ ಸಿ ಪಿ ಐ ಅಲ್ಲ ರೂರಲ್ ಲೇಬರ್ಸು ಇಂಡಸ್ಟ್ರಿಯಲ್ ವರ್ಕರು ಅಗ್ರಿಕಲ್ಚರ್ ಲೇಬರು ಸೊ ಇದನ್ನ ನಿಮಗೆ ನಾನು ಹೇಳಿದೆ ಲೇಬರ್ ರಿಪೋರ್ಟ್ಸ್ ಅಂತ ಮಾಡ್ತಾರೆ ಓಕೆ ಲೇಬರ್ ರಿಪೋರ್ಟ್ ಅಂತ ಮಾಡ್ತಾರೆ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಸಿ ಪಿ ಐ ಇಂಡಸ್ಟ್ರಿಯಲ್ ವರ್ಕರ್ ಸಿ ಪಿ ಅಗ್ರಿಕಲ್ಚರ್ ಲೇಬರ್ಸ್ ಇದನ್ನೆಲ್ಲ ನಾವು ಮಾಡೋದಂದ್ರೆ ಲೇಬರ್ ಬ್ಯೂರೋ ಆಫ್ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಅಡಿಯಲ್ಲಿ ಮಾಡ್ತಕ್ಕಂಥದ್ದು ಸಚಿವಾಲಯ ಯಾವುದು ಲೇಬರ್ ಮತ್ತು ಎಂಪ್ಲಾಯ್ಮೆಂಟ್ ಸಚಿವಾಲಯದ ಅಡಿಯಲ್ಲಿ ಮಾಡ್ತಕ್ಕಂಥದ್ದು ಓಕೆ ವೆರಿ ಇಂಪಾರ್ಟೆಂಟ್ ಇದು ಇನ್ ಸಿ ಪಿ ಅರ್ಬನ್ ಮತ್ತು ಗ್ರಾಮೀಣ ಮತ್ತು ನಗರ ಇದೆಯಲ್ಲ ಕನ್ಸ್ಯೂಮರ್ ಪ್ರೈಸ್ ಇಂಟೆಕ್ಸ್ ಅಂತ ಕರಿತೀವಿ ಅದನ್ನು ಸಿ ಎಸ್ ಒ ಮಾಡ್ತಕ್ಕಂಥದ್ದು ಫೈನ್ ಇಲ್ಲಿ ನೀವು ಇನ್ನೊಂದು ಅರ್ಥ ಮಾಡ್ಕೋಬೇಕು ಸಿ ಎಸ್ ಒ ಅಂತ ತಕ್ಷಣ ನಾನು ಎನ್ ಎಸ್ ಓ ಅಂತ ಒಂದು ಕ್ವಶನ್ ಬರುತ್ತೆ ಓಕೆ ಎನ್ ಎಸ್ ಒ ಅಂತಕ್ಕಂಥ ಕ್ವಶನ್ ಬರುತ್ತೆ ವಾಟ್ ಇಸ್ ಎನ್ ಎಸ್ ಒ ಓ ಓಕೆ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಏನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದು ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ವೆರಿ ಇಂಪಾರ್ಟೆಂಟ್ ಮೊದಲು ಸಿ ಎಸ್ ಒ ಮಾಡ್ತಾ ಇತ್ತು ಈಗ ಸಿ ಎಸ್ ಒ ಮತ್ತು ಎನ್ ಎಸ್ ಒ ಆಫೀಸ್ನ ಮರ್ಜು ಮಾಡಿಕೊಂಡು ಎನ್ ಎಸ್ ಎನ್ ಎಸ್ ಎನ್ ಎಸ್ ಎಸ್ ಸಾರಿ ಎನ್ ಎಸ್ ಎಸ್ ಒ ಮರ್ಜು ಮಾಡಿಕೊಂಡು ನ್ಯಾಷ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫ್ ಆರ್ಗನೈಸೇಷನ್ಸ್ ಅಂತಕ್ಕಂಥದ್ದು ಮರ್ಜ್ ಮಾಡಿಕೊಂಡು ಎನ್ ಎಸ್ ಒ ಇವಾಗ ಜಿ ಡಿ ಪಿ ಕ್ಯಾಟೇಟ್ ಮಾಡ್ತಾ ಇರೋದು ಓಕೆ ಇದು ವೆರಿ ಇಂಪಾರ್ಟೆಂಟು ಜಿ ಡಿ ಪಿ ಕ್ಯಾಟೇಟ್ ಮಾಡೋದಾದ್ರು ಎನ್ ಎಸ್ ಒ ಇಲ್ಲಿ ಸಿ ಪಿ ಅರ್ಬನ್ ಮತ್ತು ರೂರಲ್ ಕಾಲ ಕ್ಯಾಟೇಟ್ ಮಾಡೋದು ಸಿ ಎಸ್ ಒ ಓಕೆ ವೆರಿ ಇಂಪಾರ್ಟೆಂಟ್ ಇದು ನ್ಯೂಸಲ್ಲಿ ನ್ಯೂಸಲ್ಲಿರೋದ್ರಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫೈನ್ ಯುನೈಟೆಡ್ ನೇಷನ್ ಸೆಕ್ಯುರಿಟಿ ಕೌನ್ಸಿಲ್ ನೋಡಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ತುಂಬ ನ್ಯೂಸ್ ಇದೆ ಯಾಕೆ ನಾನು ಲಾಸ್ಟ್ ವೀಕಲ್ಲೂ ಕೂಡ ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ಲಾಸ್ಟ್ ವೀಕ್ ಕರೆಂಟ್ ಅಫೇರ್ ನೋಡಿ ಅದರಲ್ಲಿ ನಾನು ಡೀಟೇಲ್ ಡಿಸ್ಕಸ್ ಮಾಡಿದ್ದೇನೆ ಜೊತೆಗೆ ಯು ಎನ್ ಅಂದ ತಕ್ಷಣ ಈ ಯು ಎನ್ ಎಸ್ ಸಿಗೆ ಗೆ ಇಲ್ಲಿ ಆಪ್ಷನ್ ನಲ್ಲಿ ಏನ್ ಕೊಟ್ಟಿದ್ದೀನಿ ಅದನ್ನು ಚೆಕ್ ಮಾಡಿ ಇದೊಂದು ಕೌನ್ಸಿಲ್ ಪ್ರೆಸಿಡೆನ್ಸಿಯ ಸದಸ್ಯ ರಾಷ್ಟ್ರಗಳ ಹೆಸರಿನ ಇಂಗ್ಲೀಷ್ ವರ್ಣಮಾಲೆಯ ಕ್ರಮವನ್ನು ಅನುಸರಿಸಿ ಪ್ರತಿಯೊಬ್ಬ ಸದಸ್ಯರು ಒಂದು ವರ್ಷ ತಿರುಗುವಿಕೆಯಲ್ಲಿ ಇರುತ್ತೆ ಅಂದ್ರೆ ಪ್ರೆಸಿಡೆನ್ಸಿ ಅಂದರೆ ಅಧ್ಯಕ್ಷವನ್ನ ಈ ಯು ಎನ್ ಎಸ್ ಸಿ ಅಧ್ಯಕ್ಷನ ವರ್ಷಕ್ಕೊಂದ್ಸಲ ಒಂದೊಂದು ರಾಷ್ಟ್ರ ಅವರ ಒಂದು ಆಲ್ಫಾಬೆಟಿಕಲ್ ಆರ್ಡ್ರ್ ಈಗ ಎ ಬಿ ಸಿ ಡಿ ಸಿ ಅಂದರೆ ಚೈನಾ ಚೈನಾದ ಮೇಲೆ ಯಾವ್ದು ಬರುತ್ತೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಅಂದರೆ ಇಂಡಿಯಾ ಬರುತ್ತೆ ಸೊ ಈ ರೀತಿ ಯು ಎನ್ ಎಸ್ ಸಿಗೆ ಗೆ ಸೆಕ್ಯುರಿಟಿ ಕೌನ್ಸಿಲ್ಗೆ ಒಬ್ಬೊಬ್ಬರು ಒಂದೊಂದು ವರ್ಷ ಅವರ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಇರುತ್ತಾ ಅಂದರೆ ಅವರು ಅಧ್ಯಕ್ಷ ಗಿರಿನ ವಹಿಸ್ಕೋತಾರ ಅಂತ ವಹಿಸ್ಕೋತಾರೆ ಒಂದು ವರ್ಷಕ್ಕೊಂದ್ಸಲ ಅಂತ ಇದೆ ನೆಕ್ಸ್ಟ್ ಆಪ್ಷನ್ ಬನ್ನಿ ಪ್ರೆಸಿಡೆನ್ಸಿ ಅಂತಕ್ಕಂಥದ್ದು ಈ ಅಧ್ಯಕ್ಷ ಏನು ಮಾಡ್ತಾರೆ ಶಾಶ್ವತ ಮತ್ತು ಶಾಶ್ವತದ ಸದಸ್ಯ ರಾಷ್ಟ್ರಗಳ ನಡುವೆ ತಿರು ರೊಟೇಷನ್ ಆಗ್ತಾ ಇರತ್ತೆ ಅಂತ ಓಕೆ ಯಾವ್ದು ಕರೆಕ್ಟ್ ಹೋಗಿ ಯಾವ್ದು ಕರೆಕ್ಟ್ ಹೇಳಿ ಒಂದೇದ್ದು ಕರೆಕ್ಟಾ ಎರಡನೇದು ಕರೆಕ್ಟ್ ಸಿಂಪಲ್ ಕ್ವಶನ್ಸ್ ಏನಕ್ಕೆ ಅಂತಂದರೆ ಇವಾಗ ನ್ಯೂಸಲ್ಲಿ ಇರುತ್ತಂದ್ರೆ ನಾನು ಹೇಳ್ತೀನಿ ಈಗಲೇ ಹೇಳ್ತೀನಿ ಇಂಡಿಯಾ ಇಂಡಿಯಾ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಏನಾಗ್ತಾ ಇದೆ ಇದರ ಒಂದು ಅಧ್ಯಕ್ಷನ ಯು ಎನ್ ಎಸ್ ಸಿ ಅಧ್ಯಕ್ಷಗಿರಿನ ಗಿರಿನ ಇದೆ ಓಕೆ ಅದರಿಂದ ಈ ಇದೆ ಓಕೆ ಹೇಳಿ ಆನ್ಸರ್ ಮಾಡಿ ಯಾವುದು ಆಪ್ಷನ್ ಒನ್ ಕರೆಕ್ಟಾ ಆಪ್ಷನ್ ಟೂ ಕರೆಕ್ಟಾ ಅಥವಾ ಎರಡೂ ಕರೆಕ್ಟ್ ಆದರೆ ಎರಡು ಒನ್ ಆ್ಯಂಡ್ ಟೂ ಅಂತ ಹಾಕಿ ಎರಡು ತಪ್ಪ ಒನ್ ಆ್ಯಂಡ್ ಟೂ ನಾಟ್ ಅಂತ ಹಾಕಿ ಹೇಳಿ ಯಾವ್ದು ಸರಿ ಯಾವ್ದು ತಪ್ಪು ಆನ್ಸರ್ ಮಾಡಿ ಸ್ನೇಹಿತರೆ ಫಿಫ್ಟೀನ್ ಸೆಕೆಂಡ್ಸ್ ಕೊಡ್ತೀನಿ ಆನ್ಸರ್ ಮಾಡಿ ಓಕೆ ಎಸ್ ದ ರೈಟ್ ಆನ್ಸರ್ ಏನು ಗೊತ್ತಾ ಇಲ್ಲಿ ಸೆಕೆಂಡ್ ಮಾತ್ರ ಇದು ತಪ್ಪು ಯಾಕೆ ತಪ್ಪು ಅಂದರೆ ಇದು ಕರೆಕ್ಟ್ ಆ್ಯಕ್ಚುಲಿ ಇಲ್ಲಿ ಏನು ತಪ್ಪಾಗಿದೆ ಅಂದರೆ ಒಂದು ವರ್ಷ ಅಂತಿದ್ದೀರ ಇದು ತಪ್ಪು ಓಕೆ ಒಂದು ತಿಂಗಳು ಒಂದು ತಿಂಗಳಿಗೆ ಮಾತ್ರ ಅದು ರೊಟೇಷನ್ ಆಗ್ತಕ್ಕಂಥದ್ದು ಓಕೆ ನೋಡಿ ನಿಮ್ಗೆ ಗೊತ್ತಿದೆ ಇಂಡಿಯಾ ಈಗ ಎರಡು ಸಾವಿರದ ಇಪ್ಪತ್ತು ಒಂದು ಇಪ್ಪತ್ತೆರಡಕ್ಕೆ ಶಾಶ್ವತ ಅಲ್ಲದ ಒಂದು ಮೆಂಬರ್ ಆಗಿರ್ತಕ್ಕಂಥದ್ದು ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಎಷ್ಟನೇ ಬಾರಿ ಆಯ್ಕೆ ಆಗಿರ್ತಕ್ಕಂಥದ್ದು ಇದು ಎಂಟನೇ ಬಾರಿ ಸೊ ಇದನ್ನ ನಾನು ಲಾಸ್ಟ್ ವೀಕ್ ಕರೆಂಟ್ ಅಫೇರ್ ವಿಡಿಯೋ ಡಿಸ್ಕಸ್ ಮಾಡಿದ್ದೀನಿ ಓಕೆ ಇವಾಗ ನಾನು ಡಿಸ್ಕಸ್ ಮಾಡಕ್ಕೆ ಹೋಗಲ್ಲ ಯು ಎನ್ ಎಸ್ ಸಿ ಬಗ್ಗೆ ಸೊ ಇಲ್ಲಿ ನಾನು ಹಿಂಗೆ ಕೇಳ್ತಾ ಇರೋದೇನಂದ್ರೆ ಒಂದು ಮಂತ್ ಇಲ್ಲಿ ನೋಡಿ ಒಂದು ಮಂತ್ ಇಂಗ್ಲೀಷ್ ಅಫಾಬೆಟ್ ಆರ್ಡರ್ ಪ್ರಕಾರ ಒಂದು ಮಂತ್ಗೆ ಮಾತ್ರ ಅದು ಒಂದು ಪ್ರೆಸಿಡೆನ್ಸಿ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಇದು ಇದು ಎಲ್ಲ ಒಂದು ಇದು ಕರೆಕ್ಟ್ ಎರಡನೇ ಆಪ್ಷನ್ ಕರೆಕ್ಟ್ ಪ್ರೆಸಿಡೆನ್ಸಿ ರೋಟೇಟ್ಸ್ ಅಮಂಗ್ ಬೋತ್ ಪರ್ಮನೆಂಟ್ ಅಂಡ್ ನಾನ್ ಪರ್ಮನೆಂಟ್ ಮೆಂಬರ್ಸ್ ಫೈ ಪರ್ಮನೆಂಟ್ ಮತ್ತು ನಾನ್ ಪರ್ಮನೆಂಟ್ ಮೆಂಬರ್ಸ್ ಇಬ್ಬರು ನಡುವೆ ಈ ಒಂದು ಪ್ರೆಸಿಡೆನ್ಸಿ ರೊಟೇಟ್ ಆಗ್ತಾ ಇರುತ್ತೆ ತಿಂಗಳಿಗೆ ಒಂದ್ಸಲ ಓಕೆ ಹೆಂಗೆ ಅಂದರೆ ಆಲ್ಫಾಬೆಟಿಕಲ್ ಆರ್ಡರ್ ಎಷ್ಟು ಕಂಟ್ರಿ ಇದೆ ಟೋಟಲ್ ಪ್ರೆಸಿಡೆ ನ್ಯಾಷನಲ್ ಅಂದರೆ ಪರ್ಮನೆಂಟ್ ಮತ್ತು ನಾನ್ ಪರ್ಮನೆಂಟ್ ಎಷ್ಟಿರುತ್ತೆ ಹೇಳಿ ಆ್ಯನ್ಸರ್ ಮಾಡಿ ಕಮೆಂಟ್ ಮಾಡಿ ಪರ್ಮನೆಂಟ್ ಮೆಂಬರ್ಸ್ ಅಷ್ಟು ನಾನ್ ಪರ್ಮನೆಂಟ್ ಮೆಂಬರ್ಸ್ ಕಮೆಂಟ್ ಮಾಡಿ ಸ್ನೇಹಿತರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ಫೈನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸೊ ಅದಕ್ಕಿಂತ ಮುಂಚೆ ನೋಡಿ ನಾನು ಗೌರ್ಮೆಂಟ್ ಸ್ಕೀಮ್ಸ್ ಮಾಡ್ತಾ ಇದ್ದೀನಿ ಓಕೆ ಇದೇ ರೀತಿ ಒನ್ ಇಯರ್ ಕರೆಂಟ್ ಅಫೇಲಲ್ಲಿ ಏನಿತ್ತು ಗೌರ್ಮೆಂಟ್ ಸ್ಕೀಮ್ಸ್ ಮಾಡ್ತಾನೆ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಇಂದ ಹಿಡಿದು ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ತನಕ ಏಪ್ರಿಲ್ ಟು ಮಾರ್ಚ್ ತನಕ ಮಾಡ್ತಾಯಿದ್ದೀನಿ ಆಗಲೇ ಹದಿನಾರು ವೀಡಿಯೋಸ್ ಅಪ್ಲೋಡ್ ಆಗಿದೆ ಮ್ಯಾಕ್ಸಿಮಮ್ ಒಂದು ಟ್ವೆಂಟಿ ವಿಡಿಯೋ ವೀಡಿಯೋ ತನಕ ಮಾಡಿ ಕಂಪ್ಲೀಟಾಗಿ ಕವರ್ ಮಾಡೋಣ ಅಂತ ಒಂದು ನನ್ನ ಒಂದು ಯೋಜನೆ ಇದೆ ಈಗ ಹದಿನಾರು ಕಂಪ್ಲೀಟ್ ಆಗಿದೆ ದಯವಿಟ್ಟು ನೋಡಿ ಮತ್ತು ಭೂಗೋಳಶಾಸ್ತ್ರ ಕೂಡ ಮಾಡಿದ್ದೀನಿ ಅದು ಪ್ಲೇಲಿಸ್ಟ್ ಕೂಡ ನಿಮಗೆ ಲಭ್ಯ ಇದೆ ಓಕೆ ಪ್ಲೇ ಲಿಸ್ಟು ಕೂಡ ಲಭ್ಯ ಇದೆ ಚೆಕ್ ಮಾಡಿ ಲಿಸ್ಟ್ ಕೂಡ ಲಭ್ಯ ಇದೆ ಭೂಗೋಳಶಾಸ್ತ್ರ ಕೂಡ ಮಾಡಿದ್ದೀನಿ ಮತ್ತು ಇವನ್ ನಿಮಗೆ ಸ್ಪೆಷಲ್ ಕ್ಲಾಸ್ ಅನ್ನ ಅಕಾಡೆಮಿ ಸ್ಪೆಷಲ್ ಕ್ಲಾಸ್ಗೆ ಹೋದ್ರೆ ನೀವು ಅನ್ನ ಅಕಾಡೆಮಿ ಆ್ಯಪಲ್ಲಿ ಸ್ಪೆಷಲ್ ಕ್ಲಾಸ್ ಪುನೀತ್ ಆರ್ ಅಂತಿದೆ ನೋಡಿ ನನ್ನ ಒಂದು ಪ್ರೊಫೈಲ್ ಪುನೀತ್ ಪಿ ಯು ಎನ್ ಡಬ್ಲ್ಯೂ ಟಿ ಎಚ್ ಆರ್ ಓಕೆ ಚೆಕ್ ಮಾಡಿದ್ರೆ ನಿಮಗಲ್ಲಿ ನಿಮಗೆ ಇವನ್ ಕರ್ನಾಟಕ ಗೌರ್ಮೆಂಟ್ ಸ್ಕೀಮ್ಸ್ ಓಕೆ ಎಮ್ ಸಿ ಕ್ಯೂಸ್ ಇದೆ ಚೆಕ್ ಮಾಡಿ ಕರ್ನಾಟಕ ಗೌರ್ಮೆಂಟ್ ಸ್ಕೀಮ್ಸ್ ಎಮ್ ಸಿ ಕ್ಯೂಸ್ ಇದೆ ಸ್ಪೆಷಲ್ ಕ್ಲಾಸ್ ಮೊದಲನೇ ಸ್ಪೆಷಲ್ ಕ್ಲಾಸಲ್ಲಿ ನಾವು ಮಾಡಿರತಕ್ಕಂಥದ್ದು ಫುಲ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ ಅದರದ್ದು ಕರ್ನಾಟಕ ಗೌರ್ಮೆಂಟ್ ಸ್ಕೀಮ್ಸ್ ಎಮ್ ಸಿ ಕ್ಯೂಸ್ ಓಕೆ ಬ ಪ್ರಶ್ನೋತ್ತರಗಳು ಚೆಕ್ ಮಾಡಿ ಸ್ನೇಹಿತರ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಕೆ ಪಿ ಎಸ್ ಸಿಲ್ ಕಂಡತಕ್ಕಂಥ ಎಲ್ಲ ಒಂದು ಪ್ರಚಲಿತ ಘಟನೆಯಲ್ಲಿ ಇರತಕ್ಕಂಥ ಸ್ಕೀಮ್ಸ್ ಓಕೆ ಫೈನ್ ನೆಕ್ಸ್ಟ್ ಒಂದು ಇದು ಬನ್ನಿ ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡು ಕಣ್ಣನ್ ಸಮಿತಿ ಯಾವುದಕ್ಕಾಗಿ ರಚಿಸಲಾಯಿತು ವೆರಿ ಇಂಪಾರ್ಟೆಂಟ್ ಕಣ್ಣನ್ ಸಮಿತಿ ಯಾವುದಕ್ಕೆ ರಚನೆ ಮಾಡೋಕಿತ್ತು ಇದು ರಿಪೋರ್ಟು ಕೂಡ ಬಂದಿತ್ತು ಆದರೆ ಈಗ ನ್ಯೂಸಲ್ಲಿ ಬಂದಿತ್ತು ಅದು ಅದರ ಬಗ್ಗೆ ಈಗ ನ್ಯೂಸು ಬಿಡುಗಡೆ ಮಾಡಿದ್ರು ಯಾಕಂದರೆ ಸರ್ಕಾರ ಅದ್ರ ಮೊದಲು ಬಿಡುಗಡೆ ಮಾಡಿರಲಿಲ್ಲ ಸೊ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಎ ಟಿ ಶುಲ್ಕ ಮತ್ತು ಶುಲ್ಕ ರಚನೆ ಪರಿಶೀಲನೆ ಮಾಡಲ್ಲ ಡ್ರಗ್ ಅಂದರೆ ಔಷಧ ನಿಯಂತ್ರಣ ವ್ಯವಸ್ಥೆಯನ್ನು ಸುಧಾರಿಸ್ಲಕ್ಕೋಸ್ಕರ ಗಡಿ ಮೂಲ ಸೌಕರ್ಯವನ್ನು ಬಲಪಡಿಸಲ್ಲ ಅಥವಾ ಮೇಲಿನ ಯಾವುದು ಅಲ್ಲ ಯಾವ್ದು ಆಪ್ಷನ್ ಟಿಕ್ ಮಾಡಿ ಏನಾ ಬಿ ಸೀನಾ ಸಿನ ಡಿ ನಾ ಟಿಕ್ ಮಾಡಿ ಸ್ನೇಹಿತರೆ ಆ್ಯನ್ಸರ್ ಮಾಡಿ ಸೊ ವಿಚ್ ಇಸ್ ಕರೆಕ್ಟ್ ಆ್ಯನ್ಸರ್ ಎ ಬಿ ಸಿ ಡಿ ವಿಚ್ ಇಸ್ ಕರೆಕ್ಟ್ ಆ್ಯನ್ಸರ್ ಹೇಳಿ ಸ್ನೇಹಿತರೆ ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡರೂ ಒಬ್ಬ ಕಣ್ಣನ್ ಸಮಿತಿ ಖಂಡನ ಸಮಿತಿ ಏನಕ್ಕಿತ್ತು ಸುದ್ದಿಯಲ್ಲಿದ್ದು ಇದು ಯಾವುದೋ ಒಂದು ಇದಕ್ಕೋಸ್ಕರ ರಚನೆ ಮಾಡಿದ್ದು ಆನ್ಸರ್ ಮಾಡಿ ಸ್ನೇಹಿತರೆ ಎ ಬಿ ಸಿ ಡಿ ಆನ್ಸರ್ ಮಾಡಿ ಎಸ್ ದ ಕರೆಕ್ಟ್ ಆನ್ಸರ್ ಇಸ್ ಎ ಓಕೆ ಎ ಟಿ ಎಂ ಶುಲ್ಕ ಮತ್ತು ಶುಲ್ಕ ರಚನೆ ಪರಿಶೀಲಿಸು ಅಂದರೆ ಎ ಟಿ ದುಡ್ ಡ್ರಾ ಮಾಡಿದ್ರೆ ಅದಕ್ಕೆ ಡಿಟಕ್ಟ್ ಮಾಡ್ತಕ್ಕಂಥದ್ದು ಶುಲ್ಕ ಕಟ್ಟಬೇಕಾಗತ್ತೆ ಅಂದರೆ ಆಟೋಮೆಟಿಕಾಗಿ ಮೊದ್ಲುಂಗಿತ್ತು ಹಾಗೆ ಸೊ ಅದಕ್ಕೊಂದು ರಿಪೋರ್ಟ್ ಬಂದಿತ್ತು ಕಣ್ಣನ್ ಸಮಿತಿ ಕಣ್ಣನ್ ಇಸ್ ದ ಚೇರ್ಮನ್ ಆಫ್ ದಟ್ ಇದು ಆರ್ ಬಿ ಐ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾಗ ಕಮಿಟಿನ ಓಕೆ ಹೀ ಇಸ್ ದ ಚೇರ್ಮನ್ ಟೋಟಲ್ ಎಷ್ಟು ಮೆಂಬರ್ ಸಿಕ್ಸ್ ಮೆಂಬರ್ ಕಮಿಟಿ ಅದು ಸೊ ಇವರು ಎ ಟಿ ಎಮ್ ಚಾರ್ಜಸ್ ಐದು ಸಾವಿರ ರೂಪಾಯಿ ಮೇಲೆ ವಿತ್ಡ್ರಾ ಮಾಡಿದ್ರೆ ಎಬೋ ಫೈವ್ ತೌಸಂಡ್ ವಿತ್ಡ್ರಾ ಮಾಡಿದ್ರೆ ಅದಕ್ಕೆ ಡಿಟಕ್ಟ್ ಮಾಡ್ಬೇಕು ದುಡ್ಡು ಅಂತ ಒಂದು ಇನ್ಫಾರ್ಮೇಷನ್ ಕೊಟ್ಟೆ ಇದು ನಮ್ಗೆ ಹೆಂಗ್ ಗೊತ್ತಾಯಿತು ಅಂದ್ರೆ ಆರ್ ಟಿ ಐ ಮುಖಾಂತರ ಗೊತ್ತಾಯಿತು ರೈಟ್ ಟು ಇನ್ಫಾರ್ಮೇಷನ್ ಆಟ್ ಆರ್ ಟಿ ಐ ಒಂದು ಇದ್ರ ಮುಖಾಂತರ ಅದು ಹೊರಗೆ ಬಂತು ಇದು ರಿಪೋರ್ಟು ಎರಡು ಸಾವಿರದ ಹತ್ತೊಂಬತ್ತಿಗೆ ಸಬ್ಮಿಟ್ ಮಾಡಿದೆ ಓಕೆ ಆರ್ ಬಿ ಐಗೆ ಅದರಿಂದ ಇದು ವರ್ಗದ ರಿಲೀಸ್ ಮಾಡಿಲ್ಲ ಆರ್ ಬಿ ಐ ಆರ್ ಬಿ ಐ ಆ ರಿಪೋರ್ಟ್ನ ರಿಲೀಸ್ ಮಾಡಿಲ್ಲ ಅದು ಒಪ್ಕೊಂಡಿದೆ ಅಂತಲೂ ಗೊತ್ತಿಲ್ಲ ಬಟ್ ಆರ್ ಟಿ ಎ ಮುಖಾಂತರ ಇದು ನಮಗೆ ಈ ವಿಷಯ ಗೊತ್ತಾಗಿದೆ ಸೊ ವೆರಿ ಇಂಪಾರ್ಟೆಂಟ್ ಕಣ್ಣನ್ ಸಮಿಟಿ ನ್ಯೂಸಲ್ಲಿ ಏನಕ್ಕಿತ್ತು ಅಂತಂದರೆ ವಿ ಜಿಕ್ಕಂದನ್ ಓಕೆ ಆನ್ಸರ್ ಮಾಡ್ತೀರಲ್ವಾ ಸಿಂಪಲ್ ಮತ್ತು ಇಲ್ಲಿ ಕೇಳ್ಬೋದು ಕಣ್ಣನ್ಸಬಂದಿ ರಚಿಸಿದವರು ಯಾರು ಅಂತಲೂ ಕೇಳ್ಬೋದು ಆರ್ ಬಿ ಐ ಓಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಮಗೆ ಫೈನಾನ್ಸ್ ಅಂಡರ್ ಫೈನಾನ್ಸ್ ಮಿನಿಸ್ಟ್ರಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಯುನೋ ಕಾನ್ಸ್ಟಿಟ್ಯೂಟೆಡ್ ವಿ ಜಿ ಕಣ್ಣನ್ ಕಮಿಟಿ ಅಂತ ಹೇಳ್ತೀವಿ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಸ್ ದ ಸಿಕ್ಸ್ ಮೆಂಬರ್ ಕಮಿಟಿ ಅಂಡರ್ ಚೇರ್ಮೆನ್ಶಿಪ್ ಆಫ್ ವಿ ಜಿ ಕಣ್ಣನ್ ಓಕೆ ಫೈನ್ ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ ಹೋಗೋಣ ನೆಕ್ಸ್ಟ್ ಕ್ವಶನ್ ಬನ್ನಿ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುವ ಕೊಡುಮಾನಲ್ ಅಂತಕ್ಕಂಥದ್ದು ಒಂದು ಪುರಾತತ್ವಶಾಸ್ತ್ರ ಸ್ಥಳ ಸಿಕ್ಕಿದೆ ಸೊ ಈ ಪುರಾತತ್ವ ಶಾಸ್ತ್ರ ಸ್ಥಳ ಕೊಡುಮನಲ್ ಯಾವ ಒಂದು ರಾಜ್ಯದಲ್ಲಿದೆ ಅಂತ ಹೇಳಿ ಕೇರಳನ ಪುದುಚೇರಿನ ತಮಿಳುನಾಡು ಆಧ್ರಪತಿ ಇಲ್ಲಿ ನೋಡಿ ಅದರದ್ದು ಬಂಡೆ ಬಂಡೆ ರೀತಿ ಒಂದು ಇದರಿಂದ ಕಂಪ್ಲೀಟ್ ಆಗಿ ಒಂದು ಸರ್ಕಲ್ ರೀತಿ ಕಂಪ್ಲೀಟ್ ಇದನ್ನು ಕೊರದು ಮಾಡಿರ್ತಕ್ಕಂಥದ್ದು ಮತ್ತು ಸಣ್ಣ ಪುಟ್ಟ ಬಂಡೆಗಳನ್ನು ಜೋಡ್ಸಿ ಮಾಡ್ತಾರೆ ಕ ಮಾಡಿರ್ತಕ್ಕಂಥ ಒಂದು ಮಾನ್ಯುಮೆಂಟ್ ಓಕೆ ಸೊ ಎಲ್ಲಿ ಸಿಕ್ಕಿರೋದು ಇದು ಕೊಡುಮಾದಲ್ಲಿ ನೀವು ಹೆಸರು ನೋಡಿದ ತಕ್ಷಣ ಹೇಳ್ಬೋದು ಕನ್ಫ್ಯೂಸ್ ಆಗ್ತೀರಾ ಇಲ್ಲಿ ಈ ನಾನು ಹೇಳ್ತೀನಿ ಎಲ್ಲಿ ಕನ್ಫ್ಯೂಸ್ ಆಗ್ತೀರಾ ಅಂದರೆ ಕೇರಳ ಮತ್ತು ತಮಿಳ್ನಾಡಲ್ಲಿ ಕನ್ಫ್ಯೂಸ್ ಆಗ್ತೀರಾ ಆನ್ಸರ್ ಮಾಡಿ ಕೇರಳನ ತಮಿಳ್ನಾಡು ಹಿಂಟ್ ಕೊಡ್ತೀನಿ ಕೇರಳನ ತಮಿಳ್ನಾಡು ಆನ್ಸರ್ ಮಾಡಿ ಏನಾ ಸೀನಾ ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನ್ ಆನ್ಸರ್ ಮಾಡಿ ಸ್ನೇಹಿತರೆ ಓಕೆ ಕಮೆಂಟ್ ಸೆಕ್ಷನ್ ಆನ್ಸರ್ ಮಾಡಿ ಏನಾ ಸೀನಾ ಆನ್ಸರ್ ಮಾಡಿ ಸ್ನೇಹಿತರೆ ಎಸ್ ಎಸ್ ಟೆನ್ ಸೆಕೆಂಡ್ಸ್ ತೊಗೊಳ್ಳಿ ಆನ್ಸರ್ ಮಾಡಿ ಎಸ್ ಯಾ ದ ಕರೆಕ್ಟ್ ಆನ್ಸರ್ ಏನಳು ಸಿ ತಮಿಳುನಾಡು ಸೊ ಇದ್ರ ಬಗ್ಗೆ ಯಾವ ಜಿಲ್ಲೆಯಲ್ಲಿದೆ ಏನು ಇದ್ರ ಬಗ್ಗೆ ಒಂಚೂರು ಯಾಕಂದ್ರೆ ಈ ತರ ಸಿಕ್ಕಾಗ ನಾವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಬೇಕಾಗತ್ತೆ ನೋಡಿ ಕುಡುಮಾನಲ್ ಇಸ್ ಅ ವಿಲೇಜ್ ಲೋಕೇಟ್ ಇಂದ ಈರೋಡ್ ಡಿಸ್ಟ್ರಿಕ್ಟ್ ಆಫ್ ತಮಿಳುನಾಡು ಓಕೆ ತಮಿಳುನಾಡಲ್ಲಿ ಇರ್ತಕ್ಕಂಥದ್ದು ಇದು ಯಾವ ನದಿಯ ಒಂದು ದಡದಲ್ಲಿದೆ ನಾಯಲ್ ರಿವರ್ ವೆರಿ ಇಂಪಾರ್ಟೆಂಟ್ ನಾಯಲ್ ರಿವರ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ನಾಯಲ್ ರಿವರ್ ಬಗ್ಗೆ ತಿಳ್ಕೊಬೇಕು ನಾಯಲ್ ರಿವರ್ ಇಸ್ ವೆರಿ ಇಂಪಾರ್ಟೆಂಟ್ ನಾಯಲ್ ರಿವರ್ ಎ ಟ್ರಿಬ್ಯೂಟರಿ ಆಫ್ ಕಾವೇರಿ ಕಾವೇರಿ ಉಪನದಿ ಕೇಳ್ಬೋದು ನಾಯಲ್ ರಿವರ್ ಯಾವ ಜಿಲ್ಲೆಯಲ್ಲಿದೆ ಅಂತ ಯಾಕಂದ್ರೆ ಇದ್ರಲ್ಲಿ ನ್ಯೂಸಲ್ಲಿ ಇದ್ದಾಗ ಹಿಂಗೆ ಡೈರೆಕ್ಟ್ ಕ್ವೆಶನ್ಸ್ ಬಂದ್ಬಿಡ್ತಾ ಅಲ್ಲಿ ನಾಯಲ್ ರಿವರ್ ಅಂತಕ್ಕಂಥದ್ದು ಯಾವ ಒಂದು ನದಿಯ ಉಪ ನದಿ ಅಂತಲೇ ಕೇಳ್ಬೋದು ಅಥವಾ ಯಾವ ಜಿಲ್ಲೆಯಲ್ಲಿದೆ ಅಂತಲೇ ಕೇಳ್ಬೋದು ಅರ್ಥ ಆಯ್ತಾ ಯಾವ ಜಿಲ್ಲೆಯಲ್ಲಿದೆ ಅಥವಾ ಯಾವ ರಾಜ್ಯದಲ್ಲಿದೆ ಅಂತಲೇ ಕೇಳ್ಬೋದು ಸೊ ನಾಯಲ್ ರಿವರ್ ಈರೋಡ್ ಡಿಸ್ಟಿಕ್ ಅಂದರೆ ಈರೋಡ್ ಜಿಲ್ಲೆಯ ತಮಿಳ್ನಾಡಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಏನಂತಂದ್ರೆ ಇನ್ನೂರೈವತ್ತು ಕೈರನ್ ಸರ್ಕಲ್ಸ್ ಅಂತಕ್ಕಂಥ ಇವಾಗ ನಾನು ನಿಮ್ಗೆ ತೋರ್ಸಿನಲ್ಲ ಅದು ಸಿಕ್ಕಿರ್ತಕ್ಕಂಥದ್ದು ಅಲ್ಲಿ ಉತ್ಖನನ ಮಾಡ್ಬೇಕಾದ್ರೆ ಎಲ್ಲಿಂದ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಚೆನ್ನೈ ಅವರು ಡಿ ಉತ್ಖನನ ಮಾಡ್ಬೇಕಾರೆ ಅಂದ್ರೆ ಎಕ್ಸ್ಕವೇಷನ್ ಮಾಡ್ಬೇಕಾದ್ರೆ ಸಿಕ್ಕಿರ್ತಕ್ಕಂಥದ್ದು ಪ್ರೀ ಹಿಸ್ಟಾರಿಕ್ ಸ್ಟೋನ್ ಅದು ಓಕೆ ಪ್ರೀ ಹಿಸ್ಟಾರಿಕ್ ಸ್ಟೋನ್ ಅಂದರೆ ಹೇಳಿ ಪ್ರಾಗೈತಿಕ ಇತಿಹಾಸ ಅಂದ್ರೆ ಇತಿಹಾಸಕ್ಕೂ ಪೂರ್ವ ಅದನ್ನ ಪ್ರಾಗೈತಿಕ ಇತಿಹಾಸ ಅಂತ ಕನ್ನಡದಲ್ಲಿ ಕೇಳ್ತೀವಿ ಏನಂತ ಕೇಳ್ತೀವಿ ಪ್ರಾಗೈ ಪ್ರಾಗೈತಿಕ ಪ್ರಾಗೈತಿಕ ಇತಿಹಾಸ ಅಂತ ಕನ್ನಡದಲ್ಲಿ ಕರಿತೀವಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಇದೆಲ್ಲ ನಿಮಗೆ ಆರ್ಟ್ ಅಂಡ್ ಕಲ್ಚರಲ್ಲಿ ಅಲ್ಲಿ ಕೆ ಎಸ್ ಎಲ್ ಅಡಿಲ್ ಬರ್ತಕ್ಕಂಥದ್ದು ಈವನ್ ಡೈರೆಕ್ಟ್ ಆಗಿ ಎಫ್ ಡಿ ಎ ಪಿ ಎಸ್ ಎಲ್ಲು ಕೇಳಬಹುದು ನಿಮಗೆ ಆರ್ಟ್ ಅಂಡ್ ಕಲ್ಚರ್ ನಿಮಗೂ ಕೂಡ ಇದೆ ಸಿಲೆಬಸ್ ಅಲ್ಲಿ ಅಲ್ವಾ ಕಲೆ ಸಂಸ್ಕೃತಿ ಬಗ್ಗೆ ಇದೆ ಕೇಳ್ಬೋದು ಡೈರೆಕ್ಟ್ ಕ್ವಶನ್ ಬರ್ಬೋದು ನಾನು ಹೇಳಿದ್ನಲ್ಲ ಏನು ಬೇಕಾದ್ರೆ ಕೇಳ್ಬೋದು ಅವರು ಒಂದು ಕೊಡುಮಾನಲ್ಲಿ ಅಂತಕ್ಕಂಥ ನ್ಯೂಸ್ ಯಾವ ರಾಜ್ಯ ಅದು ಯಾವ ಸಂಬಂಧಕ್ಕೆ ನ್ಯೂಸ್ ಅಲ್ಲಿತ್ತು ಅಲ್ವಾ ಯಾವ ಸಂಬಂಧಕ್ಕೋಸ್ಕರ ನ್ಯೂಸ್ ಅಂತ ಕೊಡ್ಬೋದು ಅಲ್ಲಿ ನಿಮ್ಗೆ ಆರ್ಕ್ಯೋಲಾಜಿಲ್ ಮಾನ್ಯುಮೆಂಟ್ ಆಗಿರ್ಬೋದು ಮೆಕಾಲಿಥಿಕ್ ಅಂತ ಕೇಳಬಹುದು ಅಲ್ವಾ ಪ್ರೀ ಸ್ಟೋನ್ ಸಿಕ್ಕಿದೆ ಅಂತ ನಿಮ್ಗೆ ಕೇಳ್ಬೋದು ಅಲ್ವಾ ಅದು ಕಮೆಂಟ್ ಅಂದರೆ ನಿಮಗೆ ಆಪ್ಷನಲ್ಲಿ ಅಥವಾ ನಿಮಗೆ ಆ ಒಂದು ನಾಯಲ್ ರಿವರ್ ಬಗ್ಗೆ ಕೇಳ್ಬೋದು ಇದು ಕಾವೇರಿ ನದಿಯ ಉಪನದಿಯಾಗಿರ್ತಕ್ಕಂಥದ್ದು ಎಲ್ಲಿರೋದು ಅಂದರೆ ಈರೋಡ್ ಡಿಸ್ಟ್ರಿಕ್ಟ್ ತಮಿಳುನಾಡಲ್ಲಿ ಸೊ ಇವೆಲ್ಲ ಇನ್ಫಾರ್ಮೇಷನ್ ನಾವು ಒಂದು ಕರೆಂಟ್ ಅಫೇರ್ಸ್ ಓದ್ಬೇಕಾದ್ರೆ ಕಂಪ್ರೆನ್ಸಿವ್ ಆಗಿ ತಿಳ್ಕೊಬೇಕಾಗುತ್ತೆ ಅರ್ಥ ಆಯ್ತಲ್ವಾ ಫೈನ್ ಹೋಗೋಣ ನೆಕ್ಸ್ಟ್ ಕ್ವಶನು ಬನ್ನಿ ನೋಡಿ ಇದನ್ನು ಇಂಗ್ಲೀಷಲ್ಲಿ ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ವೆರಿ ಇಂಪಾರ್ಟೆಂಟ್ ಇದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಯುನೈಟೆಡ್ ನೇಷನ್ಸ್ ಥೀಮ್ ಫಾರ್ ದ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಯೋಗ ಡೇ ಸೆಲೆಬ್ರೇಟ್ ಮಾಡಿದ್ವಿ ಯಾವಾಗ ಜೂನಲ್ಲಿ ಎಷ್ಟನೇ ತಾರೀಕು ಕಮೆಂಟ್ ಮಾಡಿ ಸ್ನೇಹಿತರೆ ಜೂನ್ ಎಷ್ಟನೇ ತಾರೀಖು ಕಮೆಂಟ್ ಮಾಡಿ ಯೋಗ ಡೇ ಇಂಟರ್ನ್ಯಾಷನಲ್ ಯೋಗ ಡೇ ಸೆಲೆಕ್ಟ್ ಮಾಡೋದು ಇಷ್ಟೊಂದರೇ ಕಮೆಂಟ್ ಮಾಡಿ ಎಸ್ ಕಮೆಂಟ್ ಮಾಡಿ ಇಲ್ಲಿ ನೋಡಿ ಕ್ವಶನ್ ಪ್ರಾಪರ್ ಓದಿ ಥೀಮು ಕೇಳಿರೋದು ಹೇಳಿ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆಯ ಥೀಮ್ ಕೇಳಿರೋದು ನಾನಿಲ್ಲಿ ಓಕೆ ವಿಶ್ವಸಂಸ್ಥೆಯ ಥೀಮ್ ಕೇಳಿರೋದು ಕರೆಕ್ಟ್ ಆನ್ಸರ್ ಮಾಡಿ ಯಾವುದು ಯೋಗ ಫಾರ್ ಹಾರ್ಟ ಪೀಸಾ ಹೆಲ್ತ ನನ್ನ ಆನ್ಸರ್ ಮಾಡಿ ಎ ಬಿ ಸಿ ಡಿ ಆ್ಯನ್ಸರ್ ಮಾಡಿ ಸ್ನೇಹಿತರೆ ಟೇಕ್ ಯುವರ್ ಟೆನ್ ಸೆಕೆಂಡ್ಸ್ ಅಂಡ್ ಆನ್ಸರ್ ಇಟ್ ಎಸ್ ಓಕೆ ಯಾ ಕರೆಕ್ಟ್ ಆನ್ಸರ್ ಏನು ಯೋಗ ಫಾರ್ ಹೆಲ್ತ್ ಓಕೆ ಯೋಗ ಫಾರ್ ಹೆಲ್ತ್ ಯುನೈಟೆಡ್ ನೇಷನ್ಸ್ ಇಲ್ಲಿ ನಿಮ್ಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇಂಟರ್ನ್ಯಾಷನಲ್ ಯೋಗ ಡೇ ಇವಾಗ ಸಿಕ್ಸ್ತ್ ಓಕೆ ಡೇ ಯಾವುದು ಕಮೆಂಟ್ ಅಲ್ಲಿ ನೀವು ತಿಳಿಸ್ಬೇಕು ಓಕೆ ಇಲ್ಲಿ ಇಂಟರ್ನ್ಯಾಷನಲ್ ಯೋಗ ಡೇ ಥೀಮ್ ಏನಿದೆ ಅಂದರೆ ಯೋಗ ಅಟ್ ಹೋಮ್ ಯೋಗ ಅಥವಾ ಯೋಗ ವಿತ್ ಫ್ಯಾಮಿಲಿ ಅಂತಿದೆ ಓಕೆ ಯಾಕಂದ್ರೆ ಬಿಕಾಸ್ ಆಫ್ ಕೋವಿಡ್ ನೈನ್ಟೀನ್ ಇಂದ ಈ ಒಂದು ಥೀಮ್ ಇಟ್ಟಿದ್ದಾರೆ ಯೋಗ ಅಟ್ ಹೋಮ್ ಅಥವಾ ಯೋಗ ವಿತ್ ಫ್ಯಾಮಿಲಿ ಅದೇ ಯುನೈಟೆಡ್ ನೇಷನ್ ಥೀಮ್ ಏನಂತಂದರೆ ಯೋಗ ಫಾರ್ ಹೆಲ್ತ್ ಯೋಗ ಅಟ್ ಹೋಮ್ ಅಂತ ಓಕೆ ಯೋಗ ಫಾರ್ ಹೆಲ್ತ್ ಯೋಗ ಅಟ್ ಹೋಮ್ ಅಂತಕ್ಕಂಥದ್ದು ವಿಶ್ವಸಂಸ್ಥೆಯ ಥೀಮು ಎರಡು ಇಂಪಾರ್ಟೆಂಟ್ ಆಗುತ್ತೆ ಎರಡು ನೆನಪು ಕೊಟ್ಟಿದ್ದೀನಿ ನಾನು ಡೈರೆಕ್ಟಾಗಿ ಆಗಿ ಕೇಳಿದ್ರೆ ಇಂಟರ್ನ್ಯಾಷನಲ್ ಯೋಗ ಡೇ ಥೀಮ್ ಏನಂದ್ರೆ ಯೋಗ ಅಟ್ ಹೋಮ್ ಯೋಗ ಅಟ್ ವಿತ್ ಫ್ಯಾಮಿಲಿ ಅದೇ ನಿಮ್ಗೆ ಯುನೈಟೆಡ್ ನೇಷನ್ ಥೀಮ್ ಫಾರ್ ದಿಸ್ ಇಯರ್ ಕೇಳಿದ್ರೆ ಯೋಗ ಫಾರ್ ಹೆಲ್ತ್ ಯೋಗ ಅಟ್ ಹೋಮ್ ಓಕೆ ಫೈನ್ ಅರ್ಥ ಆಗಿದೆಯಲ್ಲ ಓಕೆ ಇದು ಆರನೇ ವರ್ಷ ಓಕೆ ಇದು ಆರನೇ ವರ್ಷ ಹಾಂ ಇದು ನೋಡಿ ನ್ಯೂಸಲ್ಲಿತ್ತು ಯಾಕೆ ಅಂದರೆ ಐ ಪಿ ಸಿ ಸೆಕ್ಷನ್ ತ್ರೀ ನಾಟ್ ನೈನ್ ಹೇಳಿ ಆತ್ಮಹತ್ಯೆ ಪ್ರಯತ್ನಕ್ಕೆ ಹೇಳಿಕೆಗೆ ಪರಿಗಣಿಸಿ ಅಂತ ಹೇಳಿ ಕೊಟ್ಟಿದ್ದೀನಿ ಆಪ್ಷನ್ ಫಸ್ಟ್ ಓದ್ಬೇಡಿ ಆತ್ಮಹತ್ಯೆಗೆ ಯತ್ನಿಸಿದ ಯಾರಾದರೂ ಐ ಪಿ ಸಿ ಸೆಕ್ಷನ್ ಮುನ್ನೂರ ಆರ ಅಡಿಯಲ್ಲಿ ಬುಕ್ ಮಾಡಬಹುದು ಇದು ಅರಿವಿನ ಮತ್ತು ಜಾಮೀನ ಜಮೀನು ಜಾಮೀನು ನೀಡುವ ಅಪರಾಧ ಹೌದು ಇದು ಜಾಮೀನು ಕೊಡ್ತಕ್ಕಂಥ ಅಪರಾಧನಾ ಅಂತ ಕೇಳಲ್ಲ ಯಾವುದು ಹೇಳಿಕೆ ಸರಿ ಒಂದು ಎರಡು ಎರಡು ಸರಿನಾ ಎರಡು ತಪ್ಪ ಅಥವಾ ಒಂದನೇ ಸರಿನಾ ಎರಡನೇ ಸರಿನೇ ಹೇಳಿ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಇದೇನಕ್ಕೆ ಬಂದಿದ್ದು ಅಂತ ಹೇಳ್ತೀನಿ ಏನಕ್ಕೆ ಅಂದರೆ ನಿಮ್ಗೆ ಗೊತ್ತಲ್ಲ ಸುಶ್ ಸುಶಾಂತ್ ಸಿಂಗ್ ರಜಪುತ್ ಬಾಲಿವುಡ್ ಆಕ್ಟರ್ ಅಲ್ವಾ ಸಂಡೆ ಆಗಿದ್ದು ಗೊತ್ತಾಯ್ತಲ್ವಾ ಸೊ ಅದರಿಂದ ಈ ಒಂದು ಐ ಪಿ ಸಿ ಸೆಕ್ಷನ್ ಮುನ್ನೂರ ಒಂಬತ್ತು ಪಿ ಎಸ್ ಐ ಮತ್ತೆ ಕೆ ಎಸ್ಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಡೈರೆಕ್ಟಾಗಿ ಕೇಳ್ಬಿಡ್ತಾನೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಒಂಬತ್ತು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ಬಿಟ್ಟು ಆಪ್ಷನ್ ಕೊಡ್ಬಿಡ್ತಾನೆ ಯಾವುದಕ್ಕಿದ್ದು ಆತ್ಮಹತ್ಯೆಗೆ ಯತ್ನಿಸಿದವರಿಗೆ ಐ ಪಿ ಸಿ ಸೆಕ್ಷನ್ ಅಡಿ ಈ ಸೆಕ್ಷನ್ ಅಡಿ ಅವರು ಅಪರಾಧ ಅಂತ ದಾಖಲಿಸ್ಕೊಳ್ಬೋದು ಅಂತ ಓಕೆ ಇದು ಎರಡು ಆಪ್ಷನ್ ಕರೆಕ್ಟು ಆನ್ಸರ್ ಇಸ್ ಒನ್ ಆ್ಯಂಡ್ ಟು ಬೋತ್ ಆರ್ ಕರೆಕ್ಟ್ ಓಕೆ ಆದರೆ ಇಲ್ಲಿ ನೀವು ತಿಳ್ಕೊಬೇಕಂದ್ರೇನೋ ಇದು ಇನ್ನು ಇವಾಗ ರಿಪೀಲ್ ಮಾಡಿದ್ದಾರೆ ಅಂದರೆ ತೆಗೆದುಹಾಕಿದ್ದಾರೆ ಯಾಕೆಂದರೆ ಸಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡೋದೇನೋ ಅವರಿಗೆ ಒಂದು ಕಂಪ್ಲೀಟ್ ಜಿಗುಪ್ಸ್ ಆಗಿರುತ್ತೆ ಅದು ಯಾರು ಆ ರೀತಿ ಮಾಡಿರ್ತಾರೆ ಒಂದು ಸ್ವಯಂ ಪ್ರೇರಿತ ಆಗಿರ್ಬೋದು ಒಂದು ಪ್ರೇರಿತ ಆಗಿರ್ಬೋದು ಹಾಗಾಗಿ ಎಲ್ಲದಕ್ಕೂ ಇವರು ಅಪರಾಧ ಅಂತ ಹೇಳಿ ಅರೆಸ್ಟ್ ಮಾಡಬಾರ್ದು ಒಂದು ಸಮ್ ಸಿಚುಯೇಷನ್ ಇರುತ್ತೆ ಹೆಂಗೆ ಅಂದ್ರೆ ಯಾರಾದ್ರೂ ಹೆದರ್ಸ್ಬೇಕು ಅಂತ ಮಾಡೋದು ಅಥವಾ ಸುಮ್ಮನೆ ಮಾಡೋದು ಆ ರೀತಿ ಕಂಡೀಷನ್ ಮಾತ್ರ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಇದನ್ನ ರಿಪೀಲ್ ಮಾಡಿದ್ದಾರೆ ಓಕೆ ಅದನ್ನ ಹಾಕಿಬಿಟ್ಟಿದ್ದಾರೆ ಆದರೆ ಬಟ್ ಇಟ್ ಇಸ್ ದೇರ್ ಇಂದ ಆ ಸ್ಟ್ಯಾಚ್ಯೂ ಬುಕ್ ಅಂದ್ರೆ ಶಾಸನ ಬುಕ್ ಅಲ್ಲಿ ಇನ್ನೂ ಇದೆ ಅದು ಬಟ್ ಹಾಕಿದ್ದಾರೆ ಆಫ್ಟರ್ ದ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಟೂ ತೌಸಂಡ್ ಸೆವೆಂಟೀನ್ ಸೆಕ್ಷನ್ ತ್ರೀ ನಾಟ್ ಫೈವ್ ಪಿ ಬಿನ್ ರಿಡೆಂಡೆಂಟ್ ಅಂಡ್ ಬಟ್ ಸ್ಟಿಲ್ ರಿಮೈನ್ ಇನ್ ದ ಲಾ ಬುಕ್ ಓಕೆ ಎರಡು ಸಾವಿರದ ಹದಿನೇಳರಿಂದ ತೆಗೆದ್ ಬಟ್ ಸ್ಟಿಲ್ ಬಟ್ ನಿಮಗೆ ಕೇಳ್ಬೋದು ಡೈರೆಕ್ಟಾಗಿ ಮುನ್ನೂರ ಒಂಬತ್ತು ಸೆಕ್ಷನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ಬೋದು ಓಕೆ ಅದಕ್ಕೆ ಇದು ವೆರಿ ಇಂಪಾರ್ಟೆಂಟ್ ನೋಡಿ ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ಅಂದರೆ ಈ ರೀತಿ ಕ್ವಶನ್ಸ್ ಬರುತ್ತೆ ಫೈನ್ ಯಾಕಂದರೆ ಮುನ್ನೂರ ಒಂಬತ್ತು ನಮಗೆ ನ್ಯೂಸಲ್ಲಿ ಓಡಾಡ್ತಾ ಇತ್ತು ಆ ಟೈಮಲ್ಲಿ ಅರ್ಥ ಆಯ್ತಲ್ವಾ ವೆರಿ ಇಂಪಾರ್ಟೆಂಟ್ ಕ್ವಶನ್ ಓಕೆ ಬನ್ನಿ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಮೌಂಟ್ ಮೆರಪೈ ವಿಚ್ ವಾಸ್ ಇನ್ ನ್ಯೂಸ್ ರೀಸೆಂಟ್ಲಿ ಇಸ್ ಲೊಕೇಟೆಡ್ ಇನ್ ವೆರಿ ಇಂಪಾರ್ಟೆಂಟ್ ಏನೇ ಅಂದರೆ ನೋಡಿ ಏನಕ್ಕೆ ಲೊಕೇಟೆಡ್ ಏನಕ್ಕಾಗಿದೆ ಅಂದರೆ ನೀವು ಈ ಫಿಗರ್ ನೋಡ್ತಾ ಹೇಳ್ಬೋದು ಜ್ವಾಲಾಮುಖಿ ಅದು ದಿನಕ್ಕೆ ಎರಡು ಸಲ ಜ್ವಾಲಾಮುಖಿ ಬರ್ತಾ ಇದೆ ಓಕೆ ಜ್ವಾಲಾಮುಖಿ ಹಾಕ್ತಾ ಇದೆ ಓಕೆ ಸೊ ಅದಕ್ಕೆ ಇದು ಎಲ್ಲಿರೋದು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕನ ಫಿಲಿಪೈನ್ಸ್ ಸೋಲಮನ್ ಐಲ್ಯಾಂಡ್ಸ್ ಇಂಡೋನೇಷ್ಯಾನ ಎಲ್ಲಿರೋದು ಮೌಂಟ್ ಮೆರಪ್ಪೈ ವೆರಿ ಇಂಪಾರ್ಟೆಂಟ್ ಇದನ್ನು ಕೇಳಕ್ಕೆ ಕೇಳ್ತಾನೆ ಮೌಂಟ್ ವೆರಪ್ಪೈ ರಿಂಗ್ ಆಫ್ ಫೈರ್ಸ್ ಅಲ್ಲಿ ಬರುತ್ತೆ ರಿಂಗ್ ಆಫ್ ಫೈರ್ಸ್ ಅಂದರೆ ಏನು ಹೇಳ್ತೀವಿ ಇಂಡಿಯಾ ಸ್ಪೆಸಿಫಿಕ್ ಕ್ವಶನ್ ಹತ್ರ ಬರ್ತಾರೆ ರಿಂಗ್ ಆಫ್ ಫೈರ್ಸ್ ಅಲ್ವಾ ಹೇಳಿ ಆನ್ಸರ್ ಯಾವುದು ಏನ ನ ಸೀನಾ ಡಿನ ನಾ ಆನ್ಸರ್ ಮಾಡಿ ಸ್ನೇಹಿತರೆ ಟೆನ್ ಸೆಕೆಂಡ್ಸ್ ಕೊಡ್ತೀನಿ ಆನ್ಸರ್ ಮಾಡಿ ವಿಚ್ ಇಸ್ ಕರೆಕ್ಟ್ ಆನ್ಸರ್ ರೈಟ್ ಆನ್ಸರ್ ಆನ್ಸರ್ ಮಾಡಿ ಏನಾ ಬೀನಾ ಸೀನಾ ಡೀನಾ ಎಸ್ ದ ಕರೆಕ್ಟ್ ಆನ್ಸರ್ ಇಂಡೋನೇಷಿಯಾ ಓಕೆ ದಿ ಇಸ್ ದ ರೈಟ್ ಆನ್ಸರ್ ಬನ್ನಿ ಅದ್ರ ಬಗ್ಗೆ ನಾನು ಡೀಟೇಲ್ ಕೊಡ್ತೀನಿ ಸೊ ಇಲ್ಲಿ ನೋಡಿ ಇಲ್ಲಿದೆ ನೋಡಿ ಇದು ಲೊಕೇಟೆಡ್ ಎಲ್ಲಾಗಿರ್ತದೆ ಅಂದ್ರೆ ಸೆಂಟ್ರಲ್ ಜಾವಾ ಮತ್ತು ಯೋಗ ಯೋಗ್ಯಕಾರ್ತಾ ಪ್ರೊವಿನ್ಸಿಯನ್ಸ್ ಅಲ್ಲಿ ಇಂಡೋನೇಷ್ಯಾದಲ್ಲಿ ಇರ್ತಕ್ಕಂಥದ್ದು ಏನಕ್ಕೆ ಅಂದರೆ ಈ ವಾಲ್ಕೆನೋಸ್ ಎರಡು ದಿನಕ್ಕೆ ಎರಡು ಸಲ ಅರಪ್ಟ್ ಆಗ್ತಾ ಇದೆ ಇದೊಂದು ಮೋಸ್ಟ್ ವರ್ಲ್ಡ್ಸ್ ಮೋಸ್ಟ್ ಆಕ್ಟಿವ್ ವಾಲ್ಕೆನೋ ಓಕೆ ಓಕೆ ಆಕ್ಟಿವ್ ಬಾಲ್ಕನು ಓಕೆ ಇದು ರಿ ಪೆಸಿಫಿಕ್ ರಿಂಗ್ ಆಫ್ ಫೈರ್ಸ್ ಅಂತ ಬರುತ್ತೆ ನಿಮ್ಗೆ ಗೊತ್ತಿರುತ್ತೆ ಭೂಗೋಳಶಾಸ್ತ್ರ ಓದಿದ್ರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ರಿಂಗ್ ಆಫ್ ಫೈರ್ಸ್ ಅಂದರೆ ಏನು ಅಂತ ಗೊತ್ತಿರುತ್ತೆ ಸೊ ಇದನ್ನ ಇದನ್ನು ಡೈರೆಕ್ಟ್ ಬೇಸಿಕ್ ಇದಕ್ಕೋ ನಾನು ಹೋಗಲ್ಲ ಓಕೆ ಬಟ್ ನಾನು ಇಲ್ಲಿ ಕರೆಂಟ್ ಅಫೇರ್ಸ್ ಕವರ್ ಮಾಡ್ತಾ ಇದ್ದೀನಿ ತುಂಬ ಡೀಟೇಲ್ ಆಗಿ ಬೇಡ ಇತ್ತೀಚಿನ ಸುದ್ದಿಗಳಲ್ಲಿ ಹೆಚ್ಚಾಗಿ ಕಂಡಿರುವ ಜಲಪಾತ ಕಾರ್ಯವಿಧಾನ ಕೆಳಗಿನ ಯಾವುದಕ್ಕೆ ಸಂಬಂಧಪಡ್ತದೆ ಜಲಪಾತ ಕಾರ್ಯವಿಧಾನ ಅಂದ್ರೇನು ವಾಟರ್ ಫಾಲ್ಸ್ ಓಕೆ ವಾಟರ್ ಫಾಲ್ಸ್ ಅಂತ ಕರಿತೀವಿ ಜಲಪಾತ ಅಂದ್ರೆ ವಾಟರ್ ಫಾಲ್ಸ್ ಇದೆ ನೋಡಿ ಜ ವಾಟರ್ ಫಾಲ್ಸ್ ಮೆಕ್ಯಾನಿಸಮ್ ಅಂತ ಕರಿತೀವಿ ಓಕೆ ವಾಟರ್ ಫಾಲ್ಸ್ ಮೆಕ್ಯಾನಿಸಮ್ ತುಂಬಾ ಸುದ್ದಿಯಲ್ಲಿ ಓಕೆ ನ್ಯೂಸ್ ಅಲ್ಲಿ ಯಾವ್ದು ಸಂಬಂಧಪಟ್ಟಿದೆ ವೇತನ ಸಂಹಿತೆಗ ಸರಕು ಮತ್ತು ಸೇವಾ ತಾರ ಈಗ ದಿವಾಳಿ ದಿವಾಳಿತನ ಸಂಹಿತೆ ಅಂದ್ರೆ ಐ ಬಿ ಸಿ ಇನ್ ಇನ್ಕ್ರಪ್ಟನ್ಸಿ ಅಂಡ್ ಬ್ಯಾಂಕ್ಸಿ ಕೋಡ್ಸ್ ಓಕೆ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಕ್ ಬ್ಯಾಕ್ ಬ್ಯಾಂಕ್ರಪ್ಟಿ ಕೋಡ್ ಅಂತ ಕರಿತೀವಿ ಐ ಬಿ ಸಿ ರಿಯಲ್ ಎಸ್ಟೇಟ್ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ ಈಗ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಹೇಳಿ ಆನ್ಸರ್ ಮಾಡಿ ಸ್ನೇಹಿತರೆ ಏನೋ ವಾಟರ್ ಫಾಲ್ ಮೆಕ್ಯಾನಿಸಮ್ ಜಲಪಾತ ಕಾರ್ಯವಿಧಾನ ಅಂತ ಕರೀತಾರೆ ಏನು ಅದು ಅಂತ ಹೇಳ್ತಾನೆ ಡೀಟೇಲ್ ಡೀಟೇಲ್ ಕೊಡ್ತೀನಿ ಓಕೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಏನಾ ಬೀನಾ ಸೀನಾ ಡಿನಾ ಡಿ ಆನ್ಸರ್ ಮಾಡಿ ಕರೆಂಟ್ ಅಫೇರ್ ರೆಫರ್ ಮಾಡ್ತಾ ಇದ್ರೆ ನೀವು ಡೈಲಿ ಅಲ್ಲಿ ನ್ಯೂಸ್ ಪೇಪರ್ ಓದ್ತಾ ಇದ್ರೆ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರುತ್ತೆ ಎಸ್ ಟೆನ್ ಸೆಕೆಂಡ್ಸ್ ಕೊಡ್ತೀನಿ ತೊಗೊಳ್ಳಿ ಸ್ನೇಹಿತರೆ ಆನ್ಸರ್ ಮಾಡಿ ವಿಚ್ ಈಸ್ ದ ರೈಟ್ ಆನ್ಸರ್ ಆನ್ಸರ್ ಮಾಡಿ ಎಸ್ ದ ಆನ್ಸರ್ ಇಸ್ ದಿವಾಳಿತನ ಸಂಹಿತೆ ಅಂತಂದರೆ ಇನ್ಸಾಲ್ವೆನ್ಸಿ ಇನ್ ಬ್ಯಾಂಕ್ ಎಂಡ್ ಪ್ರೆಸಿ ಕೋರ್ಟ್ ಏನದು ಅಂದರೆ ನಿಮ್ಗೆ ಗೊತ್ತಿರುತ್ತೆ ನಿಮ್ಗೆ ಗೊತ್ತಿದೆ ಅಲ್ವಾ ಲೋನ್ ಕಟ್ಟಲಿಲ್ಲ ಇದು ಮಾಡಲಿಲ್ಲ ಅಂತಂದರೆ ಏನು ಮಾಡ್ತಾರೆ ದಿವಾಳಿ ಪ್ರೊಸೀಜ್ ಮಾಡ್ತಾರೆ ಯಾರ ಯಾರ ಹತ್ರ ಏನೇನು ಅಸೆಟ್ಸ್ ಇರುತ್ತೆ ಏನೇನು ಅಡ ಇಟ್ಟಿಟ್ಟು ಸಾಲ ತಗೊಂಡಿರ್ತಾರೆ ಬ್ಯಾಂಕ್ಸ್ ಆಗಿರ್ಬೋದು ಇದಾಗಿರ್ಬೋದು ಅದನ್ನ ವೆಕೆಟ್ ಮಾಡಿ ಸೊ ಯಾರ್ಯಾರು ದುಡ್ಡು ಕೊಡಬೇಕು ಇದೆಲ್ಲ ನಾನು ಡೀಟೇಲ್ ಆಗಿದೆ ಇನ್ಸಾವೆನ್ಸ್ ಬ್ಯಾಂಕ್ ಸಪ್ರೇಟ್ ವಿಡಿಯೋನ ಮಾಡೋಣ ಬೇಕಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಓಕೆ ಕಮೆಂಟ್ ಮಾಡಿ ಬೇಕು ಅಂದರೆ ಕಮೆಂಟ್ ಮಾಡಿ ಸಪ್ರೇಟ್ ವಿಡಿಯೋನ ಮಾಡೋಣ ಓಕೆ ಈಗ ಅಲ್ಲಿ ಏನ ಏನಾಗಿದೆ ಅಂತಂದರೆ ಈ ವಾಟರ್ ಫಾಲ್ ಮೆಕ್ಯಾನಿಸಮ್ ಅಂದರೆ ಅಂದ್ರೆ ಏನು ಅಂದರೆ ಈ ದಿವಾಳಿತನ ಆಗಿರ್ತಕ್ಕಂಥ ಕಂಪ್ನಿ ಏನು ಸಾಲ ಬಡ್ಡಿ ಕಟ್ಟಿರಲ್ಲ ಬ್ಯಾಂಕ್ಗೆ ಈ ಒಂದು ಪ್ರೋಸೆಸ್ ಮುಖಾಂತರ ಇನ್ಸ್ಟೇಷನ್ ಮಾಡ್ತಾರೆ ಅಲ್ಲಿ ದುಡ್ಡು ಏನು ಸಿಗುತ್ತೆ ಅವರ ಒಂದು ಅಸೆಟ್ಸ್ನ ಮಾರಿದಾಗ ಅಸೆಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಅಂತ ಇರುತ್ತೆ ಓಕೆ ಅದಕ್ಕೆ ಮಾರಿಬಿಟ್ಟು ಆ ದುಡ್ಡೇನು ತೊಗೋತಾರೆ ಆ ದುಡ್ಡನ್ನ ಫಸ್ಟು ಎರಡು ವಿಧ ಮಾಡ್ಕೊಂಡಿದ್ದಾರೆ ಏನು ಅಂದರೆ ಸೆಕ್ಯೂರ್ಡ್ ಫೈನಾನ್ಷಿಯಲ್ ಕ್ರೆಡಿಟರ್ಸ್ ಮತ್ತು ಅನ್ಸೆಕ್ಯೂರ್ಡ್ ಫೈನಾನ್ಷಿಯಲ್ ಕ್ರೆಡಿಟರ್ಸ್ ಅಂತೇಳಿ ಸೆಕ್ಯೂರ್ಡ್ ಅಂದರೆ ಏನು ಅಂದರೆ ಆ ದುಡ್ಡನ್ನ ಫಸ್ಟು ಈಗ ಆ ಕಂಪ್ನಿಗೆ ಸಾಲ ಇತ್ತಲ್ಲ ಸಾಲ ಇನ್ನು ಎಷ್ಟೊಂದು ಕಡೆ ಮಾಡಿರ್ತಾನೆ ಒಂದು ಬ್ಯಾಂಕಲ್ಲ ಮೂರು ಬ್ಯಾಂಕಲ್ಲಿ ಮಾಡಿರ್ತಾನೆ ಮತ್ತೆ ಬೇರೆ ಬೇರೆ ಕಡೆ ಮಾಡಿರ್ತಾನೆ ಎಲ್ಲಿ ಅಡಾ ಇಟ್ಟು ಮಾಡಿರ್ತಾನೆ ಯಾರು ಅಡ ಕೊಟ್ಟು ಇಸ್ಕೊಂಡು ಕೊಟ್ಟಿರ್ತಾರೆ ಅಂದ್ರೆ ಅವ್ರನ್ನ ಸೆಕ್ಯೂರ್ಡ್ ಫೈನಾನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳ್ತಾರೆ ಅವರು ಸಾಲ ಕೊಟ್ಟಿರೋನ್ನ ಸೆಕ್ಯೂರ್ಡ್ ಅಂತ ಕರಿತೇವೆ ಯಾಕಂದ್ರೆ ಅವ್ರು ಅಡ ಇಟ್ಕೊಂಡು ಅಲ್ವಾ ಸೊ ಅದರಿಂದ ಫಸ್ಟ್ ಅವ್ರಿಗೆ ದುಡ್ಡು ಕೊಡ್ತಾರೆ ಓಕೆ ಅವ್ರಿಗೆ ದುಡ್ಡು ಕೊಡ್ತಾರೆ ಫಸ್ಟು ಆಮೇಲೆ ಸ್ಯಾಲ್ರಿ ಪರ್ಸನ್ಸ್ ಯಾರು ಸ್ಯಾಲ್ರಿ ಇರುತ್ತೆ ಪ್ರಾವಿಡೆಂಟ್ ಫಂಡ್ ಪೆನ್ಷನ್ ಫಂಡ್ ಇರುತ್ತೆ ಯಾವುದೇ ಕಂಪ್ನಿಗಾಗಿ ಸೊ ಅವ್ರಿಗೆ ದುಡ್ಡು ಕೊಡ್ತಾರೆ ಆಮೇಲೆ ಅನ್ಸೆಕ್ಯೂರ್ಡ್ ಫೈನಾನ್ಷಿಯಲ್ ಕ್ರೆಡಿಟ್ಸ್ ಅನ್ಸೆಕ್ಯೂಡ್ ಅಂದ್ರೆ ಏನೋ ವಿಥೌಟ್ ಎನ ಅಡಮಾನಗಳು ಇಟ್ಕೊಳ್ಳದೆ ಏನೋ ಒಂದು ಡಾಕ್ಯುಮೆಂಟ್ನ ಅವ್ರ ಕಂಪ್ನಿದ ಏನೋ ಒಂದು ಅಸೆಟ್ಸ್ನ ಇಟ್ಕೊಳ್ದೆ ಕೊಟ್ಟಿರ್ತಾರೆ ನೋಡಿ ಸುಮ್ಮನೆ ಹಾಗೆ ದುಂಡ್ ಕೊಟ್ಬಿಟ್ಟಿರ್ತಾರೆ ಓಕೆ ಇವನು ಜಾಸ್ತಿ ಬಡ್ಡಿ ಕೊಡ್ತಾರೆ ಅಥವಾ ಇವರು ಒಂದು ಇಷ್ಟು ವರ್ಷ ಆದ್ಮೇಲೆ ಇದಕ್ಕಿಂತ ಡಬಲ್ ಮಾಡಿಕೊಡ್ತಾನೆ ಅಂತ ಹೇಳಿ ಏನೋ ಒಂದು ಒಂದು ಇದ್ರ ಮೇಲೆ ಕೊಟ್ಬಿಟ್ಟಿರ್ತಾರೆ ಕೊಟ್ಟು ಸಿಗುತ್ತಲ್ಲ ಅಂತ ಒಂದು ಖುಷಿಯಲ್ಲಿ ಸೊ ಅಂಥವ್ರಿಗೆ ಇಲ್ಲ ಅಂಥವ್ರಿಗೆ ಲಾಸ್ಟಲ್ಲಿ ಉಳಿದ್ರೆ ಕೊಡ್ತಾರೆ ಇಲ್ಲಾಂದ್ರೆ ಇಲ್ಲ ಅನ್ನೋ ರೀತಿ ಓಕೆ ಅದಕ್ಕೆ ನಿಮ್ಗೆ ಕೇಳಿ ಕೇಳಬಹುದು ಎಕ್ಸಾಮ್ಗೆ ಸೆಕ್ಯೂರ್ಡ್ ಫೈನಾನ್ಷಿಯಲ್ ಕ್ರೆಡಿಟ್ಸ್ ಅಂದರೆ ಇದು ಅನ್ಸೆಕ್ಯೂರ್ಡ್ ಫೈನಾನ್ಷಿಯಲ್ ಕ್ರೆಡಿಟ್ಸ್ ಅಂದರೆ ಯಾರು ಅಂತ ಅರ್ಥ ಆಯ್ತಲ್ವಾ ವೆರಿ ಇಂಪಾರ್ಟೆಂಟ್ ಇದು ಸೊ ಅದಕ್ಕೆ ವಾಟರ್ ಫಾಲ್ ಮೆಕ್ಯಾನಿಸಮ್ ಐ ಬಿ ಸಿ ಕೋಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಸಾಲ್ವೆನ್ಸ್ ಅಂಡ್ ಬ್ಯಾಂಕ್ ಕ್ರೆಪ್ಟನ್ಸಿ ಕೋಡ್ ಓಕೆ ಐ ಬಿ ಸಿ ಕೋಡ್ ಫೈನ್ ಅರ್ಥ ಆಯ್ತಲ್ವಾ ಓಕೆ ನೆಕ್ಸ್ಟ್ ಕ್ವಶನ್ ಬನ್ನಿ ಸುದ್ದಿಯಲ್ಲಿದ್ದ ಅಂಬನಾರ್ಯ ನದಿ ಎಲ್ಲಿದೆ ನೋಡಿ ಅಂಬನಾರ್ಯ ನದಿ ಈ ರೀತಿ ಹಾಕ್ಬಿಟ್ಟಿದೆ ರೆಡ್ ಕಲರ್ ಪಿಂಕ್ ಕಲರ್ ಕಾಣಿಸ್ತದೆ ಏನಕ್ಕೆ ಎಲ್ಲಿದೆ ಹೇಳಿ ವೆರಿ ಇಂಪಾರ್ಟೆಂಟ್ ಎಕನಮಿ ನಿಮಗೆ ಎನ್ವೈರನ್ಮೆಂಟ್ ಅಲ್ಲಿ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಈಗ ನಾರ್ವೆನ ಬ್ರೆಜಿಲ್ ನ್ಯೂಜಿಲೆಂಡ್ ರಷ್ಯಾನ ಹೇಳಿ ಟೆನ್ ಸೆಕೆಂಡ್ಸ್ ತೊಗೊಳಿತ್ತು ಆನ್ಸರ್ ಮಾಡಿ ಸ್ನೇಹಿತರೆ ಕಮೆಂಟ್ ಅಲ್ಲಿ ಆನ್ಸರ್ ಮಾಡಿ ಎಸ್ ದ ರೈಟ್ ಆನ್ಸರ್ ಯಾವ್ದು ಹೇಳಿ ರಷ್ಯಾ ಓಕೆ ಎ ಇಸ್ ದ ಕರೆಕ್ಟ್ ಆನ್ಸರ್ ಏನಕ್ಕೆ ಇಸ್ ದ ಕರೆಕ್ಟ್ ಆನ್ಸರ್ ಅಂತಂದ್ರೆ ಅಲ್ಲಿ ಆರ್ಟಿಕ್ ಸರ್ಕಲ್ ಅಲ್ಲಿ ಏನು ಒಂದು ಆಯಿಲ್ ಎಕ್ಸ್ಪ್ಲೋರೇಷನ್ ನಡೀತಾ ಇತ್ತು ರಷ್ಯಾ ಆಯಿಲ್ ಲೀಕ್ ಆಗ್ಬಿಟ್ಟಿದೆ ಆರ್ಟಿಕ್ ಲೀಕ್ ಆಗ್ಬಿಟ್ಟು ಏನಾಗಿದೆ ಅಂದ್ರೆ ಆ ನದಿ ಅಂಬನಾರ್ಯ ನದಿ ಅಂತಕ್ಕಂಥದ್ದು ಸೈಬೀರಿಯಾ ಹತ್ರ ಬರುತ್ತೆ ಓಕೆ ರಿವರ್ ಇನ್ ಸೈಬೀರಿಯಾ ಆರ್ಟಿಕ್ ಸರ್ಕಲ್ ಹತ್ರ ಬರುತ್ತೆ ಇದು ಹೋಗಿ ಆರ್ಟಿಕ್ ಸರ್ಕಲ್ ಗೆ ಹೋಗಿ ಆರ್ಟಿಕ್ ಓಶನ್ ಗೆ ಹೋಗಿ ಸೇರ್ಕೊಳ್ಳುತ್ತೆ ಸೊ ಇಲ್ಲಿ ತುಂಬಾ ಜಲಚರಗಳು ಸಾಯ್ತ ಇದೆ ಪಿಂಕ್ ಆಗಿದೆ ಸೊ ಅದಕ್ಕೆ ಇದನ್ನ ಏನು ಮಾಡಿದ್ದಾನೆ ಅಂತಂದರೆ ಪ್ರೆಸಿಡೆಂಟ್ ರಷ್ಯನ್ ಪ್ರೆಸಿಡೆಂಟು ಸ್ಟೇಟ್ ಆಫ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ ಕ್ಲೀನಿಂಗಿಗೆ ಇದು ಮಾಡ್ತಾರೆ ಇದು ಕ್ಲೀನ್ ಮಾಡಬೇಕು ಅಂದರೆ ಇಲ್ಲಾಂದ್ರೆ ಒಂದು ಹತ್ತು ವರ್ಷದ ಮೇಲೆ ಬೇಕಂತೆ ಹತ್ತು ವರ್ ದಟ್ ಇಸ್ ಮಿನಿಮಮ್ ನಾನು ಹೇಳ್ತಾರೆ ಹತ್ತರಿಂದ ಇಪ್ಪತ್ತಾಗ್ಬೋದು ಮೂವತ್ತಾಗ್ಬೋದು ಸೊ ಅಷ್ಟು ಇದಾಗ್ಬಿಟ್ಟಿದೆ ಅಲ್ಲಿ ನಿಮ್ಗೆ ನೋಡ್ರೆ ಗೊತ್ತಾಗುತ್ತೆ ನನಗೆ ಫಿಗರ್ ತೋರಿಸ್ನಲ್ಲ ಹೆಂಗೆ ಪಿಂಕ್ ಕಲರ್ ಬಂದಿದೆ ಅಂದರೆ ಕಂಪ್ಲೀಟ್ ನದಿ ನೀರು ನಿಮಗೆ ಈ ರೀತಿ ಆಯಿಲ್ 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 ಇದೆ ಅದನ್ನು ಅವರು ಒಂದು ಪ್ರೋಸೆಸ್ ಬರುತ್ತೆ ಹಿಂಗೆ ಆಯಿಲ್ ತೊಗೊಂಬರೋಕೆ ಒಂದು ರೀತಿ ಈ ರೀತಿ ಒಂದು ಮೆಟೀರಿಯಲ್ ಇರುತ್ತೆ ಅದನ್ನ ಹಿಂಗೆ ಎಳ್ದು ಎಳ್ದು ಈ ಕಡೆ ಆಯಿಲ್ನ ಸಪ್ರೇಟ್ ಮಾಡ್ತಾರೆ ಮಾಡಿ ಅಲ್ಲಿಂದ ಪಂಪ್ ಮಾಡ್ತಾರೆ ಆಯಿಲ್ನ ಓಕೆ ಇಟ್ಸ್ ವೆರಿ ಡಿಫಿಕಲ್ಟ್ ಪ್ರೋಸೆಸ್ ಮತ್ತೆ ಲಾಂಗ್ ಟೈಮ್ ಪ್ರೋಸೆಸ್ ಅದು ಓಕೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸತಾತ ಯೋಜನೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಏನದು ಸತಾತ್ ಯೋಜನೆ ನಾನು ಇದು ಗೌರ್ಮೆಂಟ್ ಸ್ಕೀಮ್ಸ್ ಮಾಡಿದ್ದೀನಲ್ಲ ನಾನು ಒನ್ ಇಯರ್ದು ಟೋಟಲ್ ಹದಿನಾರು ಪಾರ್ಟ್ ಇದೆ ಅನ್ನಲ್ಲ ಅಲ್ಲಿ ಕೂಡ ಇದನ್ನು ನಾನು ಹೇಳಿದ್ದೆ ಆಪ್ಷನ್ ನೋಡಬೇಡಿ ಫಸ್ಟ್ ಇದು ಸಂಕುಚಿತ ಜೈವಿಕ ಅನಿಲ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸುವ ಮತ್ತು ಆಟೋಮೆಟಿವ್ ಇಂಧನ ಬಳಕೆಗೆ ಮಾರ್ಕೆಟ್ ಲಭ್ಯವಾಗುವಂತೆ ಮಾಡುವ ಒಂದು ಉಪಕ್ರಮವಾಗಿದೆ ಅಂದರೆ ಬಯೋ ಗ್ಯಾಸ್ ಬಯೋ ಡೀಸೆಲ್ ಅದರ ಬಗ್ಗೆ ಇದು ಮಾತಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ಮೂರರ ವೇಳೆಗೆ ಐದು ಸಾವಿರ ಸ್ಥಾವರಗಳಿಗೆ ಹದಿನೈದು ಎಮ್ ಎಂ ಟಿ ಸಿ ಬಿ ಜಿಯನ್ನು ಉತ್ಪಾದಿಸುವ ಈ ಯೋಜನೆ ಹೊಂದಿದೆ ಅಂತ ಹೇಳ್ತಾ ಇದೆ ಓಕೆ ಯಾವ್ದು ಕರೆಕ್ಟ್ ಯಾವ್ದು ಹೇಳಿ ಆನ್ಸರ್ ಮಾಡಿ ಒನ್ ನೈನ್ ಟು ಎರಡು ಕರೆಕ್ಟಾ ಒನ್ ಕರೆಕ್ಟಾ ಎರಡು ಕರೆಕ್ಟ್ ಅಥವಾ ಬೋಥ್ ರಾಂಗ್ ಆನ್ಸರ್ ಮಾಡಿ ನೋಡಿ ಫಸ್ಟು ಸಿ ಬಿ ಜಿ ಇದೆಯಲ್ಲ ಆನ್ಸರ್ ಎರಡು ಕರೆಕ್ಟ್ ಓಕೆ ಎರಡು ಕರೆಕ್ಟು ಸಿ ಬಿ ಜಿ ಪ್ಲಾಂಟ್ ಈಗ ಒಂದು ಅಂದರೆ ಬಯೋಗ್ಯಾಸ್ ಓಕೆ ಕಂಪ್ರೆಸ್ ಬಯೋಗ್ಯಾಸ್ ಅಂತ ಕರಿತೀವಲ್ಲ ಅದನ್ನ ನಮಕ್ಕಲ್ಲಿ ತಮಿಳ್ನಾಡಲ್ಲಿ ಓಪನ್ ಮಾಡ್ತಾ ಇದ್ದಾರೆ ಅಂದರೆ ವರ್ಚುಯಲ್ ಓಪನ್ ಬಿಕಾಸ್ ಆಫ್ ಕೋವಿಡ್ ಇಂದ ಕಡೆ ಇದನ್ನ ಓಪನ್ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತು ಇದು ಏನಕ್ಕೆ ಬೇಕು ಅಂತ ಈ ಸತತ ಯೋಜನೆ ಅಂದ್ರೆ ಅಂದ್ರೆ ಸಸ್ಟೈನಬಲ್ ಫುಲ್ ಫಾರ್ಮ್ ಆಲ್ಟರ್ನೇಟ್ ಟುವರ್ಡ್ಸ್ ಅಫೋರ್ಡಬಲ್ ಟ್ರಾನ್ಸ್ಫಾರ್ಮೇಷನ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ನಾವೇನು ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ ಅದು ಸಸ್ಟೈನಬಲ್ ಆಗಿರಬೇಕು ಅಫೋರ್ಡಬಲ್ ಆಗಿರಬೇಕು ಅಂದ್ರೆ ಕಮ್ಮಿ ದುಡ್ಡಿಗೆ ಸಿಗಬೇಕು ಮತ್ತೆ ಸಸ್ಟೈನಬಲ್ ಸಸ್ಟೈನಬಲ್ ಅಂದ್ರೆ ಏನು ಅದು ನಿರಂತರವಾಗಿ ಯಾವುದು ಮಾಲಿನ್ಯವಾಗಿದೆ ನಿರಂತರವಾಗಿ ಆಲ್ಟರ್ನೇಟಿವ್ ಅಂತ ನೋಡಿ ಆಲ್ಟರ್ನೇಟಿವ್ ಅಂದ್ರೆ ಈ ನಮ್ಮ ಒಂದು ಏನು ಬೇರೆ ಫ್ಯೂಯಲ್ಸ್ ಸಿಗ್ತವೆ ಕಾರ್ಬೋ ಕಾರ್ಬನ್ ಫ್ಯೂಯಲ್ಸ್ ಅಂತ ಏನು ಕರೀತೀವಿ ಅಲ್ವಾ ಹೈಡ್ರೋಕಾರ್ಬನ್ಸ್ ಸೊ ಅದ್ರ ಬದಲು ಇದನ್ನ ಯೂಸ್ ಮಾಡ್ತಕ್ಕಂಥದ್ದನ್ನ ಈ ಒಂದು ಸ್ಕೀಮ್ ಹೇಳ್ತಕ್ಕಂಥದ್ದು ಓಕೆ ಸೊ ಇದ್ರ ಬಗ್ಗೆ ಇನ್ನು ಡೀಟೇಲ್ ಬೇಕು ಅಂತಂದ್ರೆ ನೀವು ಆ ಒಂದು ಇದನ್ನು ರೆಫರ್ ಮಾಡಬಹುದು ಇದನ್ನು ಯಾರು ಇದು ಎರಡನೇ ಆಪ್ಷನ್ ಕರೆಕ್ಟ್ ಯಾಕೆಂದ್ರೆ ಇದು ಹದಿನೈದು ಎಮ್ ಟಿ ಆಫ್ ಸಿ ಜಿ ಫ್ರಮ್ ಫೈವ್ ತೌಸಂಡ್ ಪ್ಲಾನ್ಸ್ ಬೈ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಷ್ಟಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ಇದು ಕೊಲಾಬ್ರೇಷನ್ ಆಫ್ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ನ್ಯಾ ಗ್ಯಾಸ್ ಗ್ಯಾಸ್ ನ್ಯಾಚುರಲ್ ಗ್ಯಾಸ್ ಅಸೋಸಿಯೇಟನ್ ವಿತ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂದ್ರೆ ಪಬ್ಲಿಕ್ ಸಾರ್ವಜನಿಕ ಕಂಪನೀಸ್ ಗಳು ಮಾರ್ಕೆಟಿಂಗ್ ಕಂಪನಿ ಹೋಗ್ಬೋದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಗ್ಬೋದು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಆಗಬಹುದು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಆಗ್ಬೋದು ಎಲ್ಲ ಸೇರಿ ಮಾಡಿರ್ತ ಮಾಡ್ತಾ ಇರತಕ್ಕಂಥ ಒಂದು ಇನಿಷಿಯೇಟಿವ್ ಅದಾಯ್ತಲ್ವಾ ಫೈನ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಯುಕ್ತಿ ಟೂ ಪಾಯಿಂಟ್ ಜೀರೋ ಪ್ಲಾಟ್ಫಾರ್ಮ್ ವೆರಿ ಇಂಪಾರ್ಟೆಂಟ್ ಇದು ಓಕೆ ಇಟ್ ಈಸ್ ಅ ಪ್ಲಾಟ್ಫಾರ್ಮ್ ಇಟ್ ಇಸ್ ನಾಟ್ ಅ ಸ್ಕೀಮ್ ಓಕೆ ಇದು ಪ್ಲಾಟ್ಫಾರ್ಮ್ ಅದಕ್ಕೆ ನಾನು ಇಂಗ್ಲೀಷಲ್ಲಿ ತೊಗೊಂಡಿರೋದು ವಿಚ್ ವಾಸ್ ಲಾಂಚ್ ರೀಸೆಂಟ್ಲಿ ಇಸ್ ಇನ್ ಇನಿಷಿಯೇಟಿವ್ ಆಫ್ ಯಾವ ಒಂದು ಇನಿಷಿಯೇಟಿವ್ ಇದು ಓಕೆ ಹೇಳಿ ಯಾವ ಒಂದು ಮಿನಿಸ್ಟ್ರಿಯ ಒಂದು ವರ್ಕ್ ತಂದಿರತಕ್ಕಂಥದ್ದು ಯುಕ್ತಿ ಟೂ ಪಾಯಿಂಟ್ ಜೀರೋ ಅಂದ ತಕ್ಷಣ ನೀವು ಯುಕ್ತಿ ಟೂ ಪಾಯಿಂಟ್ ಒನ್ ಒನ್ ಇದೆ ಅಂತ ಅರ್ಥ ಯುಕ್ತಿ ಒನ್ ಇದೆ ಅಂತ ಅರ್ಥ ಅಲ್ವಾ ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಸೊ ಎರಡನ್ನೂ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಓಕೆ ಇದು ಯಾವ ಮಿನಿಸ್ಟ್ರಿ ಅಂತ ಕಮೆಂಟ್ ಮಾಡಿ ಸೈನ್ಸ್ ಅಂಡ್ ಟೆಕ್ನಾಲಜಿನ ಕಾಮರ್ಸ್ ಇಂಡಸ್ಟ್ರಿನ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಎಮ್ ಎಸ್ ಎಮ್ ಇ ಮೈಕ್ರೋ ಅಂಡ್ ಸ್ಮಾಲ್ ಮೀಡಿಯಮ್ ಮಿನಿಸ್ಟ್ರಿನ ಓಕೆ ಓಕೆ ಟೆನ್ ಸೆಕೆಂಡ್ಸ್ ನೋಡಿ ಸ್ನೇಹಿತರೆ ಆನ್ಸರ್ ಮಾಡಿ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್ ಎ ಬಿ ಸಿ ಡಿ ಯಾವ್ದು ಕರೆಕ್ಟ್ ಆನ್ಸರ್ ಆನ್ಸರ್ ಮಾಡಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಎಸ್ ರೈಟ್ ಆನ್ಸರ್ ಇಸ್ ಎಸ್ ಕರೆಕ್ಟ್ ರೈಟ್ ಆನ್ಸರ್ ಏನು ಹೇಳಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸಸ್ ಆ್ಯಂಡ್ ಡೆವಲಪ್ಮೆಂಟ್ ಎಚ್ ಆರ್ ಡಿ ಮಿನಿಸ್ಟರ್ ಓಕೆ ಎಚ್ ಆರ್ ಡಿ ಮಿನಿಸ್ಟರ್ ಸೊ ಇವ್ರ ಬಗ್ಗೆ ನಾನು ಹೇಳಬೇಕಂತಂದರೆ ನೋಡಿ ಇದು ಯುಕ್ತಿ ಟೂ ಪಾಯಿಂಟ್ ಜೀರೋ ಫಸ್ಟ್ ನಾನು ಯುಕ್ತಿ ಬಗ್ಗೆ ಹೇಳ್ತೀನಿ ಯುಕ್ತಿ ಏನಕ್ಕೆ ಅಂತಂದರೆ ಅದು ಫುಲ್ ಫಾರ್ಮ್ ನೀವು ತಿಳ್ಕೊಬೇಕಾಗತ್ತೆ ಯಂಗ್ ಇಂಡಿಯಾ ಕಂಬ್ಯಾಟಿಂಗ್ ಕೋವಿಡ್ ವಿತ್ ನಾಲೆಡ್ಜ್ ಆ್ಯಂಡ್ ಟೆಕ್ನಾಲಜಿ ಇನೋವೇಷನ್ ಓಕೆ ನಾಲೆಡ್ಜ್ ಆ್ಯಂಡ್ ಟೆಕ್ನಾಲಜಿ ಇನೋವೇಷನ್ ಅಂದರೆ ನಾಲೆಡ್ಜು ಟೆಕ್ನಾಲಜಿ ಇನ್ನೋವೇಷನ್ನ ಯೂಸ್ ಮಾಡಿಕೊಂಡು ಯುಕ್ತಿ ಅಂದ್ರೆ ಯಂಗ್ ಇಂಡಿಯಾ ಯಂಗ್ ಜನರಿಗೆ ಯುಟಿಲೈಸ್ ಮಾಡಿಕೊಂಡು ಒಂದಷ್ಟು ಪ್ರೋಗ್ರಾಮ್ ಮಾಡ್ತಕ್ಕಂಥದ್ದು ಸೊ ಯುಕ್ತಿ ಪ್ರೋಗ್ರಾಮ್ ಏನು ತಂದಿದ್ರು ಏಪ್ರಿಲಲ್ಲಿ ಬಂದಿತ್ತು ಇವಾಗ ಯುಕ್ತಿ ಟೂ ಪಾಯಿಂಟ್ ಜೀರೋ ಜೂನಲ್ಲಿ ಅನೌನ್ಸ್ ಮಾಡಿರೋದು ಏನು ಅಂದರೆ ಒಂದಷ್ಟು ಪಾಲಿಸಿಗಳನ್ನ ಇದೊಂದು ಅಲ್ಲಿ ಯಾರು ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು ಹೆಂಗೆ ಅಂದರೆ ಒಂದು ಜಾಗೃತ ಮೂಡಿಸಕ್ಕೆ ಹೆಂಗೆ ನಾವು ಹೊರಗೆ ಬರ್ಬೋದು ಎಕನಾಮಿಯಿಂದ ಇನ್ನೊಂದು ಪಾಲಿಸಿ ಇಂಪ್ಲಿಮೆಂಟೇಷನ್ ಮಾಡಿ ಯಾವುದೇ ಯಾವ್ದಾಗ್ಲೋದು ಕೋವಿಡ್ಗಾರು ಆಗಲಿ ಎಕನಾಮಿ ಆಗಲಿ ಯಾವುದೇ ಒಂದು ಪರ್ಪಸ್ಗಾಗಲಿ ಸೊ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಅವ್ರ ಐಡಿಯಾಸ್ ಏನಾಗ್ತಾರಲ್ಲ ಅದು ಯುಕ್ತಿ ಪ್ರೋಗ್ರಾಮ್ ಆಗಿತ್ತು ಆದ್ರೆ ಯುಕ್ತಿ ಟೂ ಪಾಯಿಂಟ್ ಜೀರೋ ಏನ್ ಗೊತ್ತಾ ಈ ಒಂದು ಪ್ರೋಗ್ರಾಮ್ನ ಓಕೆ ಈ ಒಂದು ಪ್ರೋಗ್ರಾಮ್ ಸೊ ಈ ಒಂದು ಪ್ರೋಗ್ರಾಮ್ನ ಸ್ನೇಹಿತರೆ ಈ ಇನಿಷಿಯೇಟಿವ್ ಇಂದ ಏನು ಶೇರ್ ಮಾಡ್ತಾರಲ್ಲ ಅದನ್ನ ಬೇಕಾದ್ರೆ ಆ ಕಾನ್ಸೆಪ್ಟ್ ನ ಯಾರು ಬೇಕಾದ್ರೂ ಯುಟಿಲೈಸ್ ಮಾಡ್ಕೋಬೋದು ಓಕೆ ಈಗ ಯಾರೋ ಒಂದು ಯಂಗ್ ಇಂಡಿಯನ್ಸ್ ಆಗಿರ್ಬೋದು ಬೇರೆ ಯಾರೋ ಒಂದು ಫಾರ್ಮರ್ ಬಗ್ಗೆ ಆಗಿರ್ಬೋದು ಇನ್ಸ್ಟಿಟ್ಯೂಷನ್ ಬಗ್ಗೆ ಎಂಟ್ರಪ್ರೀನರ್ಸ್ ಬಗ್ಗೆ ಆಗಿರ್ಬೋದು ಏನಾರು ಒಂದು ಇನಿಷಿಯೇಟಿವ್ ಕೊಡ್ತಾರೆ ಅದನ್ನ ಎಂಟ್ರಪ್ರೀನರ್ಸ್ಗಳಾಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಆರ್ಗನೈಸೇಷನ್ಗಳಾಗಿರ್ಬೋದು ಆ ಈಡಿಯೋಗಳನ್ನ ಅವರು ಉಪಯೋಗಿಸ್ಕೋಬೋದು ವಿತ್ ಪರ್ಮಿಷನ್ ವಿತ್ ಅವ್ರಿಗೆ ದುಡ್ಡು ಕೂಡ ಆಗುತ್ತೆ ಈಗ ನಿಮ್ಮ ಐಡಿಯಾ ಆಗ್ತೀರಾ ಚೆನ್ನಾಗಿದೆ ಅಂದರೆ ಯಾವ್ದು ಒಂದು ಆರ್ಗನೈಸೇಷನ್ ಯಾವುದಾರು ಒಂದು ಎಂಟ್ರಪ್ರೀನರ್ಶಿಪ್ ಯೂಸ್ ಮಾಡಿಕೊಂಡು ಯುಟಿಲೈಸ್ ಮಾಡ್ಕೋಬೋದು ಅಥವಾ ಯಾವ್ದಾರು ಒಂದು ಸ್ಟಾರ್ಟಪ್ ಕಂಪ್ನಿ ಇದ್ರೆ ಸ್ಟಾರ್ಟ್ಅಪ್ ಕಂಪ್ನಿ ಇದ್ರೆ ಮಾಡುತ್ತೆ ಈ ಐಡಿಯಾಸ್ಗಳನ್ನ ಯುಟಿಲೈಸ್ ಮಾಡಿಕೊಂಡು ಬೆಳವಣಿಗೆ ಹೊಂದ್ಬೋದು ಓಕೆ ಯಾರು ಐಡಿಯಾ ಯುಟಿಲೈಸ್ ಮಾಡುತ್ತೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಏನು ಕೊಡಬೇಕು ಅದನ್ನು ಕೊಡ್ತಾರೆ ಓಕೆ ಥ್ರೂ ದಿಸ್ ಪ್ಲ್ಯಾಟ್ಫಾರ್ಮ್ ಓಕೆ ವೆರಿ ಇಂಪಾರ್ಟೆಂಟ್ ಇದು ಯುಕ್ತಿ ಪ್ಲಾಟ್ಫಾರ್ಮ್ ನೆಕ್ಸ್ಟ್ ಬನ್ನಿ ಭಾರತೀಯ ಸಂವಿಧಾನ ಮುನ್ನೂರ ಐವತ್ತನೇ ಮುನ್ನೂರ ಸಾರಿ ನಲವತ್ತನೇ ವಿಧಿ ಕೆಳಗಿನಗಳಲ್ಲಿ ಯಾವುದು ವೆರಿ ಇಂಪಾರ್ಟೆಂಟ್ ಇದು ಕೂಡ ನೀವು ಸೆಳೆಯುತ್ತೆ ಮುನ್ನೂರ ನಲವತ್ತು ಆರ್ಟಿಕಲ್ ತ್ರೀ ಫೋರ್ಟಿ ಆರ್ಟಿಕಲ್ ನಂಬರ್ ತ್ರೀ ಫೋರ್ಟಿ ಓಕೆ ನೋಡಿ ನಾನು ಎಲ್ಲ ಕವರ್ ಮಾಡ್ತೇನೆ ಇಲ್ಲಿ ನಿಮಗೆ ಪರಿಸರ ಆಗಿರ್ಬೋದು ಒಂದು ಟೆಕ್ನಾಲಜಿ ಆಗಿರ್ಬೋದು ಒಂದು ಪೊಲಿಟಿ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಎಲ್ಲ ಸಬ್ಜೆಕ್ಟ್ಸ್ ರಿಲೇಟೆಡ್ ನಾನು ಕ್ವಶನ್ಸ್ನ ಇಲ್ಲಿ ತೊಗೊಂಡಿರ್ತಕ್ಕಂಥದ್ದು ಓಕೆ ಎಲ್ಲ ಸಬ್ಜೆಕ್ಟ್ ರಿಲೇಟೆಡ್ ಕ್ವೇಶನ್ಸ್ ನಾನು ಕರೆಂಟ್ ಅಫೇರ್ಸ್ನ ತೊಗೊಂಡಿರ್ತಕ್ಕಂಥದ್ದು ಓಕೆ ಭಾರತೀಯ ಸಂವಿಧಾನ ಮುನ್ನೂರ ನಲವತ್ತನೇ ವಿಧಿ ಓಕೆ ಮುನ್ನೂರ ನಲವತ್ತನೇ ಒಂದು ಆರ್ಟಿಕಲ್ ಯಾವುದ್ರ ಬಗ್ಗೆ ಹೇಳ್ತೇ ಹೇಳಿ ಹಿಂದುಳಿದ ವರ್ಗ ಪರಿಸ್ಥಿತಿ ಬಗ್ಗೆ ತನಿಖೆ ನಡೆಸಲು ಆಯೋಗದ ನೇಮಕನ ಹೌಸ್ ಆಫ್ ದಿ ಪೀಪಲ್ಸ್ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸ್ಥಾನಗಳನ್ನು ಕಾಯ್ದಿರಿಸಲಾಗಿದೆ ಅದಕ್ಕೆ ಯೂನಿಯನ್ ಮತ್ತು ರಾಜ್ಯಗಳ ನಡುವಿನ ತೆರಿಗೆ ನಿವ್ವಳ ಆದಾಯ ವಿತರಿಸಲು ಶಿಫಾರಸು ಮಾಡಲು ಆಯೋಗದ ನೇಮಕನ ಅಥವಾ ರಾಷ್ಟ್ರಪತಿಯ ಶಿಫಾರಸು ಮಾಡಲು ಆಯೋಗದ ನೇಮಕ ಒಕ್ಕೂಟ ಅಧಿಕೃತ ಉದ್ದೇಶಕ್ಕಿಂತ ಹಿಂದಿ ಭಾಷೆಯ ಪ್ರಗತಿಪರ ಬಳಕೆಗ ಹಿಂದಿ ಭಾಷೆಗೆ ಸಂಬಂಧಪಟ್ಟದ್ದ ರಾಜ್ಯಗಳ ಮತ್ತು ಯೂನಿಯನ್ ಆದಾಯಕ್ಕೆ ಸಂಬಂಧಪಟ್ಟದ ಅಥವಾ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸಂಬಂಧಪಟ್ಟದ ಅಥವಾ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟದ ಎ ಬಿ ಸಿ ಡಿ ಇದೆ ಯಾವ್ದು ಬೇಕೆ ಕರೆಕ್ಟ್ ಆನ್ಸರ್ ನ ಆನ್ಸರ್ ಮಾಡಿಸ್ನೆ ಕಮೆಂಟ್ ಸೆಕ್ಷನ್ ಆನ್ಸರ್ ಮಾಡಿ ಏನಾ ಆನ್ಸರ್ ಮಾಡಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಇದು ಓಕೆ ಇಂಪಾರ್ಟೆಂಟ್ ಆರ್ಟಿಕಲ್ ತ್ರೀ ಫೋರ್ಟಿ ತಗೊಳ್ಳಿ ಆನ್ಸರ್ ಮಾಡಿ ಆನ್ಸರ್ ಮಾಡಿ ಸಿನ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಟೆನ್ ಸೆಕೆಂಡ್ಸ್ ತಗೊಳ್ಳಿ ಆನ್ಸರ್ ಮಾಡಿ ಏನಾ ಬಿನ ಸಿನ ಡಿ ನಾ ಯಸ್ ದ ರೈಟ್ ಆನ್ಸರ್ ಇಸ್ ಎ ಹಿಂದುಳಿದ ವರ್ಗಗಳ ಪರಿಸ್ಥಿತಿಗಳ ಬಗ್ಗೆ ತನಿಖೆ ನಡೆಸುವ ಒಂದು ಆಯೋಗ ಓಕೆ ಹಿಂದುಳಿದ ವರ್ಗಗಳೇನು ಅಂತ ಕೇಂದ್ರೆ ಅಲ್ಲಿ ಸಬ್ ಕ್ಯಾಟಗರಿ ಸಬ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿರುತ್ತೆ ಅದು ಕರೆಕ್ಟ್ ಆಗಿದೆಯಾ ಮತ್ತೆ ಯಾವ್ದನ್ನ ಸೇರಿಸಬೇಕು ಅದನ್ನ ಎಕ್ಸಾಮಿನ್ ಮಾಡಕ್ಕೆ ಒಂದು ಕಮಿಟಿ ಮಾಡಿದ್ರು ಅದ್ರನ್ನ ಪುನಃ ಎರಡ್ ಸಾವಿರದ ಇಪ್ಪತ್ತೊಂದು ಒಂದನೇ ತಾರೀಕು ತನಕ ಅಂದ್ರೆ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಓಕೆ ಇದು ಕಮಿಟಿಯ ಹೆಡ್ ಯಾರು ಅಂದ್ರೆ ಜಸ್ಟಿಸ್ ಶ್ರೀಮತಿ ಆರ್ ರೋಹಿಣಿ ವೆರಿ ಇಂಪಾರ್ಟೆಂಟ್ ಇದು ಕೂಡ ಶ್ರೀಮತಿ ಆರ್ ರೋಹಿಣಿ ಸೊ ಆರ್ಟಿಕಲ್ ಮುನ್ನೂರ ಏನು ಹೇಳುತ್ತೆ ಗೊತ್ತಾ ಸಿಂಪಲ್ ಆರ್ಟಿಕಲ್ ತ್ರೀ ಫೋರ್ಟಿ ಅಪಾಯಿಂಟ್ ಆಫ್ ಎ ಕಮಿಷನ್ ಟು ಇನ್ವೆಸ್ಟಿಗೇಟ್ ಕಂಡೀಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಅದರ ಹಿಂದುಳಿದ ವರ್ಗಗಳೇನಿರುತ್ತೆ ಅದರ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನು ಕರ್ತೀವಿ ಅವರ ಕಂಡೀಷನ್ ಎಕ್ಸಾಮಿನ್ ಮಾಡೋಕ್ಕೆ ಓಕೆ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೇಗಿದೆ ಡೆವಲಪ್ ಆಗಿದ್ದಾರೋ ಇಲ್ವೋ ಯಾರನ್ನ ಸೇರಿಸಬೇಕು ಯಾರನ್ನ ಹೊರಗೊಳಿಸ್ಬೇಕು ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡುತ್ತೆ ಆರ್ಟಿಕಲ್ ಮುನ್ನೂರ ನಲವತ್ತು ಇನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದಕ್ಕೆ ನ್ಯೂಸ್ ಇತ್ತು ಮುನ್ನೂರ ನಲವತ್ತು ಯಾವುದಕ್ಕಿದೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಯ್ತಾ ಅರ್ಥ ಆಗಿದೆ ಅಂದ್ಕೊಂಡು ನೀವು ಸ್ನೇಹಿತರೆ ಮತ್ತೆ ಇವರ ಒಂದು ಯಾವ ಒಂದು ಹೆಡ್ ಕಮಿಷನ್ ಅಂದರೆ ಶ್ರೀಮತಿ ಜಿ ರೋಹಿಣಿ ಇದು ವೆರಿ ಇಂಪಾರ್ಟೆಂಟ್ ಫೈನ್ ಓಕೆ ನೆಕ್ಸ್ಟ್ ಬನ್ನಿ ಟಿ ಬಿ ರಿಪೋರ್ಟ್ ಓಕೆ ವೆರಿ ಇಂಪಾರ್ಟೆಂಟ್ ಇದು ಇದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕಾಗುತ್ತೆ ಟಿ ಬಿ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತು ಇಂಡಿಯಾದಲ್ಲಿ ರಿಲೀಸ್ ಮಾಡಿದ್ದಾರೆ ಓಕೆ ಇದು ಆಪ್ಷನ್ಸ್ ಜಸ್ಟ್ ಆಪ್ಷನ್ ನಿಮಗೆ ಕ್ವಶನ್ಗೋಸ್ಕರ ಆಪ್ಷನ್ ತಗೊಂಡಿದ್ದೀನಿ ಬಟ್ ಟಿ ಬಿ ರಿಪೋರ್ಟ್ ಏನು ಅನ್ನೋದನ್ನ ಡಿಸ್ಕಸ್ ಮಾಡೋಣ ಇಲ್ಲಿ ನಿಮಗೆ ಇದು ಇಂಪಾರ್ಟೆಂಟ್ ಇಲ್ಲ ಕಂಪ್ಲೀಟ್ ರಿಪೋರ್ಟ್ನ ಡಿಸ್ಕಸ್ ಮಾಡೋಣ ವಾಟ್ ಇಸ್ ಟಿ ಬಿ ಟ್ಯುಬೋಕೊಲೋಸಿಸ್ ಅಂತ ಕರಿತೀವಿ ಅದು ಮೈಕ್ರೋ ಬ್ಯಾಕ್ಟೀರಿಯಲ್ ಟ್ಯೂಬೋಕೊಲೋಸಿಸ್ ಅನ್ನೋ ಒಂದು ಇದರಿಂದ ಬರ್ತಕ್ಕಂಥದ್ದು ಅಲ್ವಾ ಮೈಕ್ರೋ ಬ್ಯಾಕ್ಟೀರಿಯಲ್ ಅಂತಕ್ಕಂಥದ್ದು ಅದರ ಒಂದು ಇದರಿಂದ ಬರ್ತಕ್ಕಂಥ ಅದೇನದು ಬ್ಯಾಕ್ಟೀರಿಯಾ ವೈರಸ್ ಟಿ ಬಿ ಇಸ್ ಅ ಬ್ಯಾಕ್ಟೀರಿಯಲ್ ವೈರಸ್ಸ ಅಥವಾ ಫಂಗಯ್ಯ ಯಾವ ಇನ್ಫೆಕ್ಷನ್ ಹೇಳಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಡೈರೆಕ್ಟ್ ಕ್ವಶನ್ ಬರುತ್ತೆ ಎಫ್ ಟಿ ಎ ಪಿ ಎಸ್ ಐ ಹೇಳಿ ಸ್ನೇಹಿತರೆ ಡೈರೆಕ್ಟ್ ಇನ್ಫಾರ್ಮೇಶನ್ ಇಸ್ ಅ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದ ಬ್ಯಾಕ್ಟೀರಿಯಾದ ಬರ್ತಕ್ಕಂಥದ್ದ ವೈರಲ್ ಈ ಥರ ನಾನು ಹೇಳಿದೆ ಯಾವ ಬ್ಯಾಕ್ಟೀರಿಯಾ ಅದನ್ನು ಅಂತ ಹೇಳಿದೆ ಫಂಗಯ್ಯ ಹೇಳಿ ಎಸ್ ಇಟ್ಸ್ ಅ ಬ್ಯಾಕ್ಟೀರಿಯಲ್ ಥಿಂಗ್ಸ್ ಸ್ನೇಹಿತರೆ ಇಟ್ ಇಸ್ ಅ ಬ್ಯಾಕ್ಟೀರಿಯಲ್ ಥಿಂಗ್ ಎಸ್ ಬ್ಯಾಕ್ಟೀರಿಯಲ್ ಮೈಕ್ರೋಬಯಲ್ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಇದು ರಿಪೋರ್ಟ್ ಏನು ಹೇಳುತ್ತೆ ಆಯಿತಾ ನಾವು ರಿಪೋರ್ಟ್ ಓದೋಣ ಈ ಆಪ್ಷನ್ಗೆ ಕ್ವಶನ್ ಬಿಟ್ಟು ಹಾಕಿ ನನಗೆ ಬೇಕಾಗಿರೋದು ಮೈನ್ ರಿಪೋರ್ಟ್ಸ್ ವಾಟ್ ರಿಪೋರ್ಟ್ ಸೇಸ್ ಏನು ಇದು ಹೇಳ್ತೆ ಅಂತಂದರೆ ವೆರಿ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಇದು ಇಲ್ಲಿ ನಿಮಗೆ ನಿಕ್ಷಯ ಅಂತಕ್ಕಂಥದ್ದು ಒಂದು ಪ್ರೋಗ್ರಾಮ್ ಇದೆ ಏನದು ನಿಕ್ಷಯ ಪ್ರೋಗ್ರಾಮ್ ಅಂದರೆ ನಿಮ್ಗೆ ಕೇಳ್ಬೋದು ನಿಕ್ಷಯ ಪ್ರೋಗ್ರಾಮ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕ್ವಶನ್ ಕೇಳ್ತಾನೆ ಏನು ಹೇಳ್ತೀರಾ ಫಾರ್ ಟಿ ಬಿಗೋಸ್ಕರಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಏನು ರಿಪೋರ್ಟ್ ಹೇಳುತ್ತೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ರಿಪೋರ್ಟ್ ಬಂದಿತ್ತು ಸ್ನೇಹಿತರೆ ವರ್ಲ್ಡ್ ಹೆಲ್ತ್ ಇಂದ ಅದ್ರ ಪ್ರಕಾರ ಔಟ್ ಆಫ್ ಎಂಟು ಕಂಟ್ರಿಗಳಲ್ಲಿ ನಮ್ಮ ಇಂಡಿಯಾ ಕೂಡ ಒಂದು ಹೆಚ್ಚು ಹೆಚ್ಚು ಟಿ ವಿ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥದ್ದು ಈ ಬ್ಯಾಕ್ಟೀರಿಯಲ್ ಇಂದ ಬರ್ತಕ್ಕಂಥದ್ದು ಅಂತ ಹೇಳಿದೆ ಇದರಲ್ಲಿ ನಿಮಗೆ ಲೇಟೆಂಟ್ ಆಯಿತಾ ಮತ್ತೆ ಡಾರ್ಮೆಂಟ್ ಅಂತ ಇರುತ್ತೆ ಓಕೆ ಅಂದರೆ ಒಂದು ಆಕ್ಟಿವ್ ಆಗಿರೋದು ಇನ್ಆಕ್ಟಿವ್ ಆಗಿರೋ ಟಿ ಬಿ ಇರುತ್ತೆ ಯಾ ಈಗ ಟಿ ಬಿ ಹೆಂಗೆ ಬರುತ್ತೆ ಗೊತ್ತಾ ಟಿ ಬಿ ಅಂದರೆ ನಿಮ್ಗೆ ಗೊತ್ತಾ ಅಸ್ತಮ ದಮ್ಮು ಕೆಮ್ಮು ಇದೆಯಲ್ಲ ಅದು ಹೆಂಗ್ ಬರುತ್ತೆ ಬಿಕಾಸ್ ಆಫ್ ಇಮ್ಯುನಿಟಿ ಸಿಸ್ಟಮ್ ಇಮ್ಯುನಿಟಿ ಸಿಸ್ಟಮ್ ನಿಮ್ಗೆ ಇಲ್ಲ ಅಂದರೆ ಬರ್ತಕ್ಕಂಥದ್ದು ಈ ಇಮ್ಯುನಿಟಿ ಸಿಸ್ಟಮ್ ಬರಲ್ಲ ಅಂದರೆ ಅಂದ್ರೆ ಏನು ನಿಮಗೆ ರೆಸಿಸ್ಟೆನ್ಸ್ ಪವರ್ ಇರಲ್ಲದೆ ಇರೋದು ಅಥವಾ ಬ್ಯಾ ಟಬ್ಯಾಕೋ ಸೇತಿದ್ರೆ ಸೊ ಇದರಿಂದ ಮತ್ತು ಎಚ್ ಐ ವಿ ಪೇಷಂಟ್ಸ್ಗೆ ಸೊ ಇಂಥವ್ರಿಗೆ ಹೆಚ್ಚು ಬರ್ತಕ್ಕಂಥದ್ದು ಇಲ್ಲಿ ಭಾರತದಲ್ಲಿ ಹೆಚ್ಚಿತ್ತಲ್ಲ ಎರಡು ಸಾವಿರದ ಹದಿನೆಂಟು ಡಬ್ಲ್ಯೂ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಎಷ್ಟಿತ್ತು ಅಂದರೆ ಇಪ್ಪತ್ತಾರು ಲಕ್ಷ ಇಪ್ಪತ್ತೇಳು ಲಕ್ಷದ ಹತ್ರ ಇತ್ತು ಆದರೆ ಈ ಒಂದು ರಿಪ್ ಎರಡು ಸಾವಿರದ ಹತ್ತೊಂಬತ್ತರ ರಿಪೋರ್ಟು ಈಗ ಇಪ್ಪತ್ತರಲ್ಲಿ ಬಿಡುಗಡೆ ಆಗಿದಿಲ್ಲ ಭಾರತ ಕಂಡಕ್ಟ್ ಮಾಡಿರೋ ಫಸ್ಟ್ ರಿಪೋರ್ಟ್ ಇಟ್ಸ್ ಅ ಫಸ್ಟ್ ರಿಪೋರ್ಟ್ ಓಕೆ ಫಸ್ಟ್ ರಿಪೋರ್ಟ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆನ್ಯುಯಲ್ ಟಿ ಬಿ ರಿಪೋರ್ಟ್ ಇದೆ ಫಸ್ಟ್ ರಿಪೋರ್ಟ್ ಓಕೆ ಇದ್ರ ಪ್ರಕಾರ ಇಪ್ಪತ್ನಾಲ್ಕು ಲಕ್ಷ ಜನ ಅಂದರೆ ಆಲ್ಮೋಸ್ಟ್ ಟೂ ಪಾಯಿಂಟ್ ನೈನ್ ಲ್ಯಾಕ್ಸ್ ಕೇಸಸ್ ಕಮ್ಮಿ ಆಗಿದೆ ಇದು ಒಳ್ಳೆ ಗುಡ್ ಬೆಳವಣಿಗೆ ಓಕೆ ಒಳ್ಳೆ ಗುಡ್ ಬೆಳವಣಿಗೆ ಇಲ್ಲಿ ನಿಮಗೆ ಏನು ಕೇಳ್ತಾರೆ ಅಂದರೆ ಇಲ್ಲಿ ಎಷ್ಟು ಪರ್ಸೆಂಟ್ ಕಮ್ಮಿ ಆಯಿತು ಏನಿತ್ತು ಅದನ್ನು ಕೇಳಲ್ಲ ಇಟ್ ಈಸ್ ಎ ಫಸ್ಟ್ ರಿಪೋರ್ಟ್ ಕೇಳ್ತಾರೆ ಮತ್ತು ಯಾವ ಒಂದು ಮಿನಿಸ್ಟ್ರಿ ಅಡಿಲಿ ಬರುತ್ತೆ ಅಂತ ಕೇಳ್ತಾರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಡಿಯಲ್ಲಿ ಆನ್ಯುವಲ್ ಟಿ ಬಿ ರಿಪೋರ್ಟ್ ಇದೆ ಓಕೆ ಇಸ್ ಅ ಫಸ್ಟ್ ರಿಪೋರ್ಟ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಓಕೆ ಯಾರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಕನ್ನಡದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇದನ್ನು ಕೇಳ್ತಾರೆ ಮತ್ತೆ ಇಲ್ಲಿ ಏನಂದರೆ ಯಾವ ಬ್ಯಾಕ್ಟೀರಿಯಾ ಅಂತ ಬರ್ಬೋದು ಅಂತ ಕೇಳ್ತಾರೆ ಮೈಕ್ರೋ ಬ್ಯಾಕ್ಟೀರಿಯಲ್ ಟ್ಯುಬರ್ಕೋಲೈಸಿಸ್ ಅಂತಕ್ಕಂಥದ್ದು ಮತ್ತು ಹೆಂಗೆ ಎರಡದೇಳ ಇದು ಮನುಷ್ಯರಿಂದ ಮನುಷ್ಯ ಹೆಂಗೆ ಗಾಳಿಯ ಮುಖಾಂತರ ಥ್ರೂ ಏರ್ ಬೋನ್ ಡಿಸೀಸಸ್ ಅಂತ ಕರಿತೆ ಗಾಳಿ ಏರ್ ಬೋನ್ ಡಿಸೀಸಸ್ ಅಂತ ಇಂಗ್ಲೀಷ್ ಹೇಳ್ತಾರೆ ಏರ್ ಬೋನ್ ಡಿಸೀಸಸ್ ಅಂತ ಕರೀತಾರೆ ಫೈನ್ ಇದನ್ನ ನೀವು ತಿಳ್ಕೊಬೇಕು ಮತ್ತು ಇಲ್ಲಿ ಇನ್ನು ಇನ್ನು ಇಂಪಾರ್ಟೆಂಟ್ ಅಂದರೆ ನಕ್ಷಯ ನಿಕ್ಷಯ ಅಂತಂದ್ರೆ ಏನು ಅಂದರೆ ಇದೊಂದು ಸ್ಕೀಮು ಟಿ ಬಿಗೋಸ್ಕರ ಇರ್ತಕ್ಕಂಥದ್ದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ಯಾರು ಇದಕ್ಕೆ ಒಳಗೋಗಿರ್ತಾರೆ ಅವ್ರಿಗೆ ಉಚಿತವಾಗಿ ಕ್ಷ ಒಂದಷ್ಟು ದುಡ್ಡು ಕೊಡ್ತಕ್ಕಂಥದ್ದು ಸರ್ಕಾರದಿಂದ ಒಂದಷ್ಟು ಕನ್ಸೆಷನ್ ರೇಟನ್ನು ಮಾಡ್ತಕ್ಕಂಥದ್ದು ಒಂದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ಅವ್ರಿಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಏನೇನು ಇನ್ಸಿ ಏನಾದ್ರು ಇನ್ಸೆಂಟಿವ್ಸ್ ಕೊಡ್ತಕ್ಕಂಥದ್ದು ಟ್ರೀಟ್ಮೆಂಟ್ಗೆ ಅಥವಾ ಟ್ರೀಟ್ಮೆಂಟ್ ಒಂದಷ್ಟು ಸಬ್ಸಿಡಿಗಳಾಗಿರ್ಬೋದು ಅಥವಾ ಎಲ್ಲಿ ಟ್ರೀಟ್ಮೆಂಟ್ ತಗೋತಾರೆ ಅಲ್ಲಿ ಒಂದು ಸಬ್ಸಿಡಿ ಕೊಡೋಂಗ ಮಾಡತಕ್ಕಂಥದ್ದಾಗಿರ್ಬೋದು ಮತ್ತೆ ಆ ಒಂದು ಹೆಲ್ತ್ ಕೇರ್ ಸೆಂಟರ್ಸ್ಗೆ ಸರ್ಕಾರ ದುಡ್ಡು ಕೊಡ್ತಕ್ಕಂಥದ್ದು ನೀವು ಉಚಿತವಾಗಿ ಟ್ರೀಟ್ಮೆಂಟ್ ಕೊಡಿ ಈ ರೀತಿ ಇದೆಲ್ಲ ನಿಕ್ಷಯ ಅಂಡರ್ ಬರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಇದು ಮತ್ತೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಒಂದು ರಿಪೋರ್ಟಲ್ಲಿ ಅಟ್ ಪ್ರೆಸೆಂಟ್ ಓಕೆ ಈ ಲಾರ್ಜಸ್ಟ್ ಸ್ಟೇಟ್ ಕ್ಯಾಟಗರಿ ಅಂದರೆ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಪಾಪ್ಯುಲೇಷನ್ ಇರೋ ಕ್ಯಾಟಗರಿಲಿ ಈ ಕಮ್ಮಿ ಇರ್ತಕ್ಕಂಥದ್ದು ಎಲ್ಲಿ ಅಂದರೆ ಗುಜರಾತ್ ಒಳ್ಳೆ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಯಾವುದು ಅಂದರೆ ಇದನ್ನು ಕಮ್ಮಿ ಮಾಡಕ್ಕೆ ಗುಜರಾತ್ ಆಂಧ್ರ ಪ್ರದೇಶ ಹಿಮಾಚಲ ಪ್ರದೇಶ ಓಕೆ ವೆರಿ ಇಂಪಾರ್ಟೆಂಟ್ ಇದು ಮತ್ತೆ ಕಮ್ಮಿ ಐವತ್ತು ಲಕ್ಷಕ್ಕಿಂತ ಕಮ್ಮಿ ಇರೋ ಸ್ಟೇಟ್ಸ್ ಅಥವಾ ನೀವು ಯೂನಿಯನ್ ಟೆರಿಟರಿ ಅಂತ ತಗೊಂಡ್ರೆ ಯಾವುದು ಅಂತಂದರೆ ತ್ರಿಪುರ ಮತ್ತು ನಾಗಾಲ್ಯಾಂಡ್ ಓಕೆ ತ್ರಿಪುರ ನಾಗಾಲ್ಯಾಂಡು ವೆರಿ ಗುಡ್ ಸ್ಟೇಜ್ ಅಲ್ಲಿ ಕಮ್ಮಿ ಮಾಡ್ತಾ ಇದ್ದಾವೆ ಅಂತ ಒಳ್ಳೆ ಇನಿಷಿಯೇಟಿವ್ ತಗೊಂಡಿದೆ ಅಂತ ಅದೇ ಯೂನಿಯನ್ ಟೆರಿಟರಿ ತಗೊಂಡ್ರೆ ದದರ್ ಅಂಡ್ ನಗರ್ ಹಾವೇಲಿ ಮತ್ತು ಡಾಮನನ್ ಡಿಯು ಡಾಮನನ್ ಡಿಯು ಮತ್ತೆ ದದರ್ ಅಂಡ್ ನಗರ್ ಹಾವೇಲಿ ಇಸ್ ಒಳ್ಳೆ ಕಂಡೀಷನ್ ಅಲ್ಲಿ ಅದನ್ನು ಕಮ್ಮಿ ಮಾಡೋಕ್ಕೆ ಅಂತ ಹೇಳಿ ಸೊ ಈ ಒಂದು ಥಿಂಗ್ಸ್ ನೀವು ನೋಟ್ ಮಾಡ್ಕೊಬೇಕಾಗುತ್ತೆ ಯಾವುದು ಗುಜರಾತ್ ಆಂಧ್ರ ಹಿಮಾಚಲ್ ಪ್ರದೇಶ್ ತ್ರಿಪುರ ಮತ್ತು ನಾಗಾಲ್ಯಾಂಡ್ ದದರ್ ಅಂಡ್ ನಗರ್ ಹಾವೇಲಿ ಮತ್ತು ಡಾಮನನ್ ಡಿಯು ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಗ್ಲೋಬಲ್ ಅಲ್ಲಿ ಎರಡು ಸಾವಿರದ ಮೂವತ್ತಕ್ಕೆ ಟಿ ಬಿನ ನಿಗರಿಸ್ಬೇಕು ಅಂತ ಹೇಳ್ತಾರೆ ಅಂದರೆ ನಿಗಸ್ಬೇಕು ಅಂದರೆ ಅದನ್ನ ತೆಗಿಬೇಕು ಅಂತ ಓಕೆ ತೆಗಿಬೇಕು ಅಂತ ಹೇಳ್ತಾರೆ ಆದರೆ ಇಂಡಿಯಾ ಇನ್ನೂ ಒಂದು ಇನಿಷಿಯೇಟಿವ್ ತಗೊಂಡಿದೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಐದು ವರ್ಷಕ್ಕಿಂತ ಮುಂಚೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಕಂಡ್ ಟಾರ್ಗೆಟ್ ಇಟ್ಕೊಂಡಿದೆ ಆದರೆ ಐದು ವರ್ಷಕ್ಕಿಂತ ಮುಂಚೆನೆ ಇದನ್ನ ನಾವು ಭಾರತದಿಂದ ಹೋಗಲಾಡಿಸ್ಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿದೆ ಕೇಳ್ತಾನೆ ಎಕ್ಸಾಮಲ್ಲಿ ಟಿ ಬಿನ ನಾವು ಭಾರತದಿಂದ ಹೋಗ್ಸೋಕ್ಕೆ ಕಂಪ್ಲೀಟ್ ಆಗಿ ನಮ್ಮ ಟಾರ್ಗೆಟ್ ಏನು ಅಂತ ಕೇಳ್ಬೋದು ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ ಇದು ಯಾವಾಗ ಟಿ ವಿನ ಪ್ರಪಂಚದಂತೆ ಹೋಗಲಾಡಿಸ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದೆ ಅಂತ ಕೇಳ್ಬೋದು ಎರಡು ಸಾವಿರದ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಓಕೆ ವೆರಿ ಇಂಪಾರ್ಟೆಂಟ್ ಇದು ಕೂಡ ಇದನ್ನ ನೆನ್ಪಿಟ್ಕೋಬೇಕು ಓಕೆ ವೆರಿ ಇಂಪಾರ್ಟೆಂಟ್ ಟಿ ವಿ ರಿಪೋರ್ಟ್ಸ್ ಬಗ್ಗೆ ಗೊತ್ತಾಯ್ತಲ್ವಾ ನಿಮಗೆ ಏನು ಹೇಳುತ್ತೆ ಅಂತ ಫೈನ್ ನಾನು ನೆಕ್ಸ್ಟ್ ಸರ್ಕಾರಿ ಇ ಮಾರ್ಕೆಟ್ ಪ್ಲಸ್ ಓಕೆ ಜಮ್ ಅಂತ ಕರಿತೀವಿ ಗೌರ್ಮೆಂಟ್ ಇ ಮಾರ್ಕೆಟ್ ಫೇಸ್ ಅಂತ ಕರಿತೀವಿ ವಾಟ್ ಇಸ್ ಇ ಮಾರ್ಕೆಟ್ ಫೇಸ್ ಅಂತಂದ್ರೆ ಏನು ಇದ್ರದ್ದು ಬಗ್ಗೆ ಕೆಳಗಿನ ಹೇಳಿಕೆಯನ್ನು ಕನ್ಸಿಡರ್ ಮಾಡಿ ಯಾವ್ದು ಸರಿ ತಪ್ಪಾಗಿದೆ ಅಂತ ಹೇಳಿ ಅಂತ ಹೇಳಿರ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಆಡಳಿತ ಆನ್ಲೈನ್ ಮಾರುಕಟ್ಟೆ ಪೋರ್ಟಲ್ ಆಗಿದೆ ಇದು ಯಾವುದೇ ಮಧ್ಯವರ್ತಿಗಳ ಪ್ರಭಾವವಿಲ್ಲದೆ ವ್ಯವಹಾರಗಳು ತನ್ನ ಉತ್ಪನ್ನಗಳನ್ನು ಚಿಲ್ಲರೆ ಗ್ರಾಹಕರಿಗೆ ನೇರವಾಗಿ ಕಳಿಸಲು ಇದು ಒಂದು ವೇದಿಕೆಯನ್ನು ಒದಗಿಸುತ್ತದೆ ಯಾವ್ದು ಇದು ಯಾವ ತಪ್ಪು ಇದರಲ್ಲಿ ಯಾವ್ದು ತಪ್ಪು ಹೇಳಿ ಆನ್ಸರ್ ಮಾಡಿ ಸ್ನೇಹಿತರೆ ಟೆನ್ ಸೆಕೆಂಡ್ಸ್ ತಗೊಳ್ಳಿ ಆನ್ಸರ್ ಮಾಡಿ ಅಂತ ಆನ್ಸರ್ ಮಾಡಿ ಸ್ನೇಹಿತರೆ ಆನ್ಸರ್ ಮಾಡಿ ಆನ್ಸರ್ ಮಾಡಿ ಸಿ ಅದರ ಎಕ್ಸ್ಪ್ಲೇಷನ್ ನೋಡಿ ಕಾಮರ್ಸ್ ಮಿನಿಸ್ಟ್ರಿ ಬರೋದು ದ ಪೋರ್ಟಲ್ ಇಸ್ ದ ಕಾಮರ್ಸ್ ಮಿನಿಸ್ಟ್ರಿ ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಪ್ರೊಕ್ರೂರ್ಮೆಂಟ್ ಓಕೆ ಇದು ಏನು ಅಂತಂದ್ರೆ ಸಿಂಪಲ್ ನೀವು ನಾನು ಇದು ಸ್ಕೀಮ್ಸ್ ಸ್ಕೀಮ್ಸಲ್ಲಿ ಕವರ್ ಮಾಡಿದ್ದೀನಿ ಏನಿಲ್ಲ ನೀವು ಏನು ಡೈರೆಕ್ಟಾಗಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೀವು ಆನ್ಲೈನ್ ಮುಖಾಂತರ ನಿಮ್ಮ ಒಂದು ಇದನ್ನು ಲಿಸ್ಟ್ ಮಾಡ್ಬೋದು ಲಿಸ್ಟ್ ಮಾಡಿದಾಗ ಏನಾಗುತ್ತೆ ಗೌರ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಮಿನಿಸ್ಟ್ರಿ ಅಂಡ್ರಲ್ಲಿ ಏನೇನಿದೆ ಯಾವ್ದಾರು ಪ್ರಕ್ರೂಮೆಂಟ್ ಮಾಡಬೇಕು ಅಂತಂದ್ರೆ ಏನಾರು ಅವರು ತಗೋಬೇಕು ಅಂದರೆ ಈ ಒಂದು ಜಂಪ್ ಪೋರ್ಟಲ್ ಇಂದ ತಗೋತಾರೆ ಅಂದರೆ ಡೈರೆಕ್ಟ್ ಆಗಿ ಯಾವುದೇ ಮಧ್ಯವರ್ತಿಗಳ ಇದಿಲ್ಲದೆ ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್ ಅಂತ ಹೇಳ್ತೀವಿ ಯಾರು ಒಂದು ಪ್ರೊಡ್ಯೂಸ್ ಮಾಡಿರ್ತಾರೆ ಅವರು ಈ ಜಂಪ್ ಪೋರ್ಟಲ್ ರಿಜಿಸ್ಟರ್ ಆಗಿ ತಮ್ಮ ಒಂದು ಉತ್ಪನ್ನಗಳನ್ನು ಲಿಸ್ಟ್ ಮಾಡ್ತಕ್ಕಂಥದ್ದು ಇವಾಗ ಏನಕ್ಕೆ ನ್ಯೂಸ್ ಇದು ಆಲ್ಮೋಸ್ಟ್ ಹಳೆ ಸ್ಕೀಮ್ ಅಲ್ಲಿ ಇವಾಗ ನ್ಯೂಸ್ ಅಲ್ಲಿತ್ತು ಅಂದ್ರೆ ಈಗ ಮ್ಯಾಂಡೇಟರಿ ಮಾಡಿಬಿಟ್ಟಿದೆ ಸರ್ಕಾರ ಏನು ಮಾಡಿದ್ರೆ ಅಂದರೆ ಬಿಕಾಸ್ ಆಫ್ ಚೈನಾಸ್ ಎಫೆಕ್ಟ್ ಇಂದ ಈ ಪ್ರೊಡ್ಯೂಸ್ ಮಾಡ್ತಿರೋ ಲೋಕಲ್ಲು ಅದು ಏನು ಮಾಡಿದೆ ಅದು ಯಾವ ಆರಿಜಿನ್ ಅಂತ ಸ್ಪೆಸಿಫೈ ಮಾಡಬೇಕು ಇಲ್ಲಾಂದರೆ ಯಾರು ಬೇಕಾದ್ರೂ ನಾವು ಈ ಆರಿಜಿನ್ ಅಲ್ಲಿ ಸುಳ್ಳುಳ್ಳಿ ಬೇಕಾದ್ರೂ ಹಾಕ್ಬಹುದು ಅಲ್ವಾ ಅದರಿಂದ ನೀವು ಯಾವ ಆರಿಜಿನ್ ಎಲ್ಲಿಂದ ನೀವು ಇದನ್ನ ಪ್ರೊಡ್ಯೂಸ್ ಅಂತ ಅದು ಪ್ಲೇಸ್ ಅದನ್ನ ಸ್ಪೆಸಿಫಿಕ್ ಆಗಿ ಹಾಕಬೇಕು ಅಂತ ಸರ್ಕಾರ ಹೇಳಿದೆ ಅದಕ್ಕೆ ಈ ಜಂಪ್ ಪೋಟಲ್ ಇವಾಗಿದೆ ಯಾವುದು ಇಸ್ ದ ಕಾಮರ್ಸ್ ಮಿನಿಸ್ಟ್ರಿ ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಫಾರ್ ಪ್ರಕ್ರೂಮೆಂಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಬೈ ವೇರಿಯಸ್ ಮಿನಿಸ್ಟ್ರೀಸ್ ಅಥವಾ ಗೌರ್ಮೆಂಟ್ ಬಾಡೀಸ್ ಓಕೆ ಯಾವುದಕ್ಕೆ ಅಂತ ಅರ್ಥ ಆಯ್ತಲ್ವಾ ಏನಕ್ಕೆ ನ್ಯೂಸಲ್ಲಿ ಇತ್ತು ಅಂತ ಅರ್ಥ ಆಯಿತು ಹಾಗಾರೆ ನಿಮ್ಮ ಆಪ್ಷನ್ಸ್ ಏನಾಗುತ್ತೆ ಹೇಳಿ ಆಪ್ಷನ್ಸ್ ಏನಾಗುತ್ತೆ ಹೇಳಿ ಇದು ತಪ್ಪಾಗುತ್ತೆ ಅಲ್ವಾ ಇದು ತಪ್ಪಾಗುತ್ತೆ ಇದು ಕರೆಕ್ಟ್ ಸೊ ತಪ್ಪಾಗಿರೋದು ಒಂದೇದು ತಪ್ಪು ದ ರೈಟ್ ಆನ್ಸರ್ ಇಸ್ ಫಸ್ಟ್ ಅಂದರೆ ಇದು ಈ ಕ್ವಶನ್ ಪ್ರಕಾರ ಅಂದರೆ ಕರೆಕ್ಟ್ ಇದಕ್ಕೆ ಒಂದು ಕಾಗಿದ್ದು ಇದು ಕರೆಕ್ಟು ಈ ಆಪ್ಷನ್ ತಪ್ಪು ಅಂತ ಅರ್ಥ ಅರ್ಥ ಆಯ್ತಲ್ವಾ ಇದು ಸಿಂಪಲ್ ಓಕೆ ನೆಕ್ಸ್ಟ್ ಕ್ವಶನ್ ಬನ್ನಿ ಕನ್ಸಿ ದಾರಿ ಸ್ಟೆಟ್ ವಿತ್ ರೆಸ್ಪೆಕ್ಟ್ ಟು ದೇಕೋ ಅಪ್ನಾ ದೇಶ್ ವೆಬಿನಾರ್ ಸೀರೀಸ್ ಇದು ಸಿಂಪಲ್ ಕ್ವಶನ್ನು ವೆಬಿನಾರ್ ಸೀರೀಸ್ ಅಂದರೆ ಆನ್ಲೈನ್ ಸೀರೀಸ್ ಆಗಿ ದೇಕೋ ಅಪ್ನಾ ದೇಶ್ ದೇಕೋ ಅಪ್ನಾ ದೇಶ್ ಅಂದ್ರೆ ಏನು ನಮ್ಮ ದೇಶ ನೋಡಿ ಅಲ್ವಾ ನಮ್ಮ ದೇಶ ನೋಡಿ ಅಂತಕ್ಕಂಥ ಸ್ಕೀಮು ಸೊ ನಮ್ಮ ದೇಶ ನೋಡಿ ಅಂತಕ್ಕಂಥದ್ದು ವೆಬಿನಾರ್ ಯಾಕೆ ಮಾಡಿದ್ರು ಅಂದ್ರೆ ಆನ್ಲೈನ್ ಏನಕ್ಕೆ ಮಾಡಿದ್ರು ಬಿಕಾಸ್ ಆಫ್ ಕೋವಿಡ್ ನೈನ್ಟೀನ್ ಅಂದರೆ ಇದು ಫಸ್ಟು ನಮ್ಮ ದೇಶ ನೋಡೋಕ್ಕೋಸ್ಕರ ಏನೋ ಒಂದು ಕಲ್ಚರಲ್ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಒಂದು ಟೂರಿಸಂ ಇದಾಗಿ ಮಾಡ್ತಿತ್ತು ಈಗ ವೆಬಿನಾರ್ ಮುಖಾಂತರ ಯಾಕಂದ್ರೆ ಹೋಗಕ್ಕೆ ಆಗಲ್ಲವಲ್ಲ ಈಗ ಒಂದು ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಅದನ್ನು ನಮ್ಮ ದೇಶದ ಬಗ್ಗೆ ಎಲ್ಲ ಕಲ್ಚರ್ ಬಗ್ಗೆ ಸಂಸ್ಕೃತಿ ಬಗ್ಗೆ ತಿಳಿಸೋಕ್ಕೆ ಈ ಆನ್ಲೈನ್ ಮುಖಾಂತರ ಸೀರೀಸ್ ತಗೊಂಡ್ಬಂದಿದೆ ಸೊ ಓಕೆ ಇದು ಇದ್ರ ವೆಬಿನಾರ್ದು ದೇಶೋ ಅಪ್ನ ದೇಶ ಅಂತಕ್ಕಂಥದ್ದು ದೇಕೋ ಅಪ್ನ ದೇಶ ಅಂದರೆ ನಮ್ಮ ದೇಶ ನೋಡಿ ಅಂತೇಳಿ ಸೊ ಆಪ್ಷನ್ ಏನು ಇಟ್ ಲಾಂಚ್ ಟು ಪ್ರೊವೈಡ್ ಅನ್ ಇನ್ ಡೆಪ್ ನಾಲೆಜ್ ಆನ್ ಸೆವೆಲ್ ಡೆಸ್ಟಿನೇಷ್ ವಿತ್ ಇನ್ಫಾರ್ಮೇಷನ್ ಎಲ್ಚರ್ ಅಂಡ್ ಹೆರಿಟೇಜ್ ಆಫ್ ಇಂಡಿಯಾ ಕರೆಕ್ಟ್ ಅಲ್ವಾ ಕಲ್ಚರ್ ಆಂಡ್ ಹೆರಿಫೇಜ್ ಇಂಡಿಯಾ ಬಗ್ಗೆ ನಾಲೆಜ್ ಕೊಡುತ್ತೆ ಹೌದು ಇಟ್ ಆರ್ಗನ್ಸ್ ಬೈ ಮಿನಿಸ್ಟ್ರಿ ಆಫ್ ಕಲ್ಚರ್ ಓಕೆ ಇದು ಕರೆಕ್ಟ್ ಆಸ್ ತಪ್ಪ ಹೇಳಿ ಯಾವ್ದು ತಪ್ಪು ಒಂದೇದಂತೂ ಸರಿ ಆಗ ಇದು ಸರಿ ಇರಬೇಕು ಅಥವಾ ಇದು ಸರಿ ಇರಬೇಕು ಅಲ್ವಾ ಒಂದೇದಂತೂ ಕರೆಕ್ಟ್ ನಾನು ಹೇಳ್ತೀನಿ ಸೆಕೆಂಡ್ ತಪ್ಪೋ ಸೆಕೆಂಡ್ ಹೇಳಿ ಆನ್ಸರ್ ಮಾಡಿ ಆನ್ಸರ್ ಮಾಡಿ ಸ್ನೇಹಿತರೆ ತಪ್ಪು ಯಾಕೆ ಹೇಳಿ ಇದು ಬರೋದು ಟೂರಿಸಂ ಮಿನಿಸ್ಟ್ರಿ ಕಲ್ಚರ್ ಮಿನಿಸ್ಟ್ರಿ ಅಲ್ಲ ಓಕೆ ಟೂರಿಸಂ ಮಿನಿಸ್ಟ್ರಿ ಆಡಿಲ್ ಬರ್ತಕ್ಕಂಥದ್ದು ಫೈನ್ ಇದು ವೆರಿ ಇಂಪಾರ್ಟೆಂಟ್ ತಿಳ್ಕೋ ದೇಕೋಪ್ನ ದೇಶ್ ಅಂಡರ್ ಟೂರಿಸಂ ಮಿನಿಸ್ಟ್ರಿ ಬರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಇದು ಫೈನ್ ನೆಕ್ಸ್ಟ್ ಕ್ವಶನ್ ಬನ್ನಿ ನಕ್ಷ ನಶಾ ಮುಕ್ತ ಭಾರತ ಅಂತಕ್ಕಂಥದ್ದು